ಓಕೆ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈಗ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಪಾರ್ಟ್ ಒನ್ನನ್ನು ಮುಗಿಸಿದ್ವಿ ತದನಂತರದಲ್ಲಿ ಪಾರ್ಟ್ ಅನ್ನು ಮುಗಿಸಿದ್ವಿ ಇವತ್ತು ಪಾರ್ಟ್ ತ್ರೀಯನ್ನು ಮುಗಿಸೋದ್ರ ಮೂಲಕ ಇವತ್ತು ನಾವು ಈ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಈ ವಿಶ್ಲೇಷಣೆಯನ್ನು ಮುಗಿಸೋರಿದ್ದೇವೆ ಸೊ ಹಾಗಾದ್ರೆ ಇವತ್ತಿನ ಪ್ರಶ್ನೆಗಳಲ್ಲಿ ಅಂದ್ರೆ ಇವತ್ತು ಟೋಟಲ್ ಮೂವತ್ತು ಪ್ರಶ್ನೆಗಳೊಂದ್ಗಳೊಂದಿಗೆ ನಾನು ನಿಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ಬಂದಿದ್ದೇನೆ ಸೊ ಅದರಲ್ಲಿ ವಿಶೇಷವಾಗಿ ನಮಗೆ ಎಕ್ಸಾಮಿನೇಷನ್ ದೃಷ್ಟಿಯಲ್ಲಿ ಸ್ವಲ್ಪ ಟಫೆಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇವತ್ತು ನಾನು ತೆಗೆದುಕೊಂಡಿದ್ದೇನೆ ಆ ಮೂವತ್ತು ಪ್ರಶ್ನೆಗಳನ್ನ ತುಂಬಾ ಇಂಟ್ರೆಸ್ಟ್ ಆಗಿ ಕೊಟ್ಟು ಕೇಳಿ ಯಾಕೆಂತ ಹೇಳಿದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ನಿಮಗೆ ಕನ್ಫ್ಯೂಷನನ್ನು ಆಗೋ ರೀತಿಯಲ್ಲಿ ಕೊಟ್ಟಿರ್ತಾನೆ ಅನ್ನೋದು ಅದಕ್ಕಿಂತ ಮುಂಚೆ ಸ್ನೇಹಿತರ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್ ಪ್ರಿಯ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಕ್ಲಾಸಿಕ್ ಎಜುಕೇಶನ್ ಚಾನಲ್ ನಮ್ಮ ಕ್ಲಾಸಿಕ್ ಎಜುಕೇಶನ್ ಅಂದರೆ ಕ್ಲಾಸಿಕ್ ಐ ಎ ಕೆ ಎಸ್ ಮತ್ತು ಐ ಎ ಸ್ಟಡಿ ಸರ್ಕಲ್ ವತಿಯಿಂದ ನಾವು ಮಾಡಿದ್ದೇವೆ ಸೊ ತಾವು ಎಲ್ಲರೂ ಸಹ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರತಿಯೊಂದು ನಮ್ಮ ನಾವು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ತಲುಪ್ತವೆ ಅಂತ ಹೇಳಿ ಹೇಳ್ತಾ ಸ್ನೇಹಿತರೆ ನಮಗೆ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಈಗ ನಾನು ಮುಂದುವರೆದು ಐವತ್ತ ಒಂದನೇ ಪ್ರಶ್ನೆಯಿಂದ ನಾನು ಮುಂದುವರಿತಾ ಇದ್ದೇನೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ ಈ ಕಡೆ ಈ ಕಡೆ ಗಮನಿಸಿ ರಾಜ್ಯಸಭೆಯನ್ನು ಕುರಿತಂತೆ ನೋಡಿ ರಾಜ್ಯಸಭೆ ಮೇಲ್ಮನೆ ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಹೇಳಿದ್ದಾರೆ ರಾಜ್ಯಸಭೆಯ ರಾಜ್ಯ ಅನುಮತಿಸಲಾಗದ ಗರಿಷ್ಠ ಸಂಖ್ಯಾಬಲವು ಅಂದರೆ ರಾಜ್ಯಸಭೆ ಗರಿಷ್ಠ ಸಂಖ್ಯಾಬಲವು ಎರಡ್ನೂರ ಸದಸ್ಯರು ಹೌದು ಸಂವಿಧಾನದಲ್ಲಿ ಹೇಳಿರೋದ್ರು ಗರಿಷ್ಠ ಸದಸ್ಯರ ಸಂಖ್ಯಾಬಲ ಎರಡ್ನೂರ ಐವತ್ತೈದು ಅಂತೇಳಿ ಇದೆ ಇದು ಸರಿ ಇದೆ ಓಕೆ ನೆಕ್ಸ್ಟ್ ಇದು ಸರಿಯಾಯಿತು ಆಪ್ಷನ್ ಬಿ ರಾಜ್ಯಸಭೆಯಲ್ಲಿ ಇನ್ನೂರ ಮೂವತ್ತೆಂಟು ಜನ ಸದಸ್ಯರುಗಳು ಅಪರೋ ಪರೋ ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುತ್ತಾರೆ ಅಂತೇಳಿ ನೋಡ್ರಿ ಇಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಒಟ್ಟು ಎರಡು ನೂರ ಮೂವತ್ತೆಂಟು ಜನ ಅಂದರೆ ಹನ್ನೆರಡು ಜನರನ್ನ ಬಿಟ್ಟು ಹನ್ನೆರಡು ಜನರನ್ನ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಅಂದರೆ ಕಲೆ ವಿಜ್ಞಾನ ಸಾಹಿತ್ಯ ಲಲಿತ ಕಲೆ ಕ್ರೀಡೆ ಇಂತಹ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬುದ್ಧಿಜೀವಿಗಳನ್ನ ಏನ್ಮಾಡ್ತಾರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡೋದು ಅಂದರೆ ನಾಮಕರಣವನ್ನು ಮಾಡೋದು ಸೊ ಕೆಳಮನೆಗೆ ಎರಡು ಜನರನ್ನ ಆಂಗ್ಲೋ ಇಂಡಿಯನ್ ನಾಮಕರಣ ಮಾಡ್ತಾರೆ ರಾಷ್ಟ್ರಪತಿಗಳು ಮತ್ತು ಮೇಲ್ಮನೆಗೆ ಹನ್ನೆರಡು ಜನರನ್ನು ನಾಮಕರಣ ಮಾಡ್ತಾರೆ ಈ ಹನ್ನೆರಡು ಜನರನ್ನ ಬಿಟ್ಟರೆ ಎರಡು ಐವತ್ತರಲ್ಲಿ ಎರಡು ಮೂವತ್ತೆಂಟು ಜನ ಸರಿಯಿದೆ ಸೊ ಹಾಗಾದರೆ ಎರಡನೇದು ಸರಿಯಿದೆ ಹೇಳಿ ಆಮೇಲೆ ಮೂರನೇದು ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ ಹೌದು ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳ ವಿಚಾರವಾಗಿ ಇದು ರಾಜ್ಯಸಭೆಯನ್ನು ಸಹ ಸಮಾನವಾಗಿ ಹಂಚಿಕೊಳ್ಳುತ್ತೆ ಅಂತಕ್ಕಂಥದ್ದು ಇದು ಸರಿ ಇದೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಎ ಬಿ ಮತ್ತು ಸಿ ಮೂರೂ ಸರಿಯಾಗಿರೋದ್ರಿಂದ ಇಲ್ಲಿ ನೋಡ್ರಿ ಎ ಬಿ ಮತ್ತು ಸಿ ಎಲ್ಲಿದೆ ಆಪ್ಷನ್ ಎರಡು ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಸೊ ಎ ಬಿ ಸಿ ಎ ಬಿ ಸಿ ಈ ಮೂರೂ ಸಹ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾಗಿರೋದ್ರಿಂದ ಸೊ ಇದನ್ನು ಎ ಬಿ ಸಿ ಅಂತೇಳಿ ನಾವು ಪರಿಗಣನೆ ಮಾಡ್ಬೋದು ಸೊ ರೈಟ್ ಆನ್ಸರ್ ಎರಡನೇದು ರೈಟ್ ಆನ್ಸರ್ ಆಗುತ್ತೆ ಎರಡನೇದು ರೈಟ್ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ಸೊ ಮುಂದುವರಿಯೋಣ ಹಾಗಾದರೆ ಈಗ ನೆಕ್ಸ್ಟು ನಾನು ಮುಂದುವರೆದು ಮಾತನಾಡೋದ ಮಾತನಾಡೋದಾದರೆ ಇಲ್ಲಿ ನೋಡಿರಿ ಐವತ್ತೆರಡನೇ ಪ್ರಶ್ನೆ ಐವತ್ತ ಎರಡನೇ ಪ್ರಶ್ನೆ ಏನು ಹೇಳುತ್ತೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಸಂಸತ್ತಿನ ಜಂಟಿ ಅಧಿವೇಶನ ಇಲ್ಲಿ ನೋಡ್ರಿ ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ನೋಡಿದಂಥ ಸಂದರ್ಭದಲ್ಲಿ ನೂರ ಎಂಟನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೀತಾರೆ ಎಷ್ಟನೇ ವಿಧಿಯ ಪ್ರಕಾರ ನೂರ ಎಂಟನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೀತಾರೆ ಅನ್ನೋದು ಈಗ ನೋಡ್ರಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಇದೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ನೀಡಬಹುದಲ್ಲ ನೀಡ್ತಾರೆ ಕರೆ ನೀಡುತ್ತಾರೆ ಯಾರು ರಾಷ್ಟ್ರಾಧ್ಯಕ್ಷರು ಸೊ ಇದು ಸರಿಯಾಗಿದೆ ಇದು ಸರಿಯಾಗಿದೆ ಸೊ ಒಂದೇದು ಸರಿಯಾಯಿತು ಇನ್ನು ರಾಜ್ಯಸಭೆಯ ಅಧ್ಯಕ್ಷರು ಇದರ ಅಧ್ಯಕ್ಷತೆಯನ್ನು ವಹಿಸುವವರು ಖಂಡಿತ ಇಲ್ಲ ರಾಜ್ಯಸಭೆಯ ಅಧ್ಯಕ್ಷರು ಇದರ ಅಧ್ಯಕ್ಷತೆಯನ್ನು ವಹಿಸೋದಿಲ್ಲ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವಂತಹ ಅಧಿಕಾರ ಇರತಕ್ಕಂಥದ್ದು ಲೋಕಸಭೆಯ ಸಭಾಪತಿಗಿರುತ್ತೆ ಲೋಕಸಭೆಯ ಸಭಾಪತಿಗಿರುತ್ತೆ ಅದನ್ನು ಬಿಟ್ಟರೆ ರಾಜ್ಯಸಭೆಯ ಉಪಸಭಾಪತಿಗಿರುತ್ತೆ ವಿನಃ ರಾಜ್ಯಸಭೆಯ ಅಧ್ಯಕ್ಷರಿಗಿರೋದಿಲ್ಲ ರಾಜ್ಯಸಭೆಯ ಅಧ್ಯಕ್ಷರು ಅಂದರೆ ಚೇರ್ಮನ್ರಿಗೆ ಇರೋದಿಲ್ಲ ಸೊ ಹಾಗಾಗಿ ಎ ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಎ ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಸೊ ಒಂದೇದು ರೈಟ್ ಆನ್ಸರ್ ಆಗುತ್ತೆ ಒಂದೇದು ರೈಟ್ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ ರಾಜ್ಯಸಭೆಯ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸೋಕ್ಕೆ ಬರೋದಿಲ್ಲ ವಯಸ್ಸಕ್ಕೆ ಬರೋದಿಲ್ಲ ಲೋಕಸಭೆಯ ಸಭಾಪತಿಯವರು ಮಾತ್ರ ಅಧ್ಯಕ್ಷತೆಯನ್ನು ವಹಿಸುವಂಥ ಅಧಿಕಾರ ಇರತಕ್ಕಂಥದ್ದು ಸೊ ರೈಟ್ ಆನ್ಸರ್ ಈಸ್ ಎ ರೈಟ್ ಆನ್ಸರ್ ಈಸ್ ಎ ಮಾತ್ರ ಇದಕ್ಕೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಅಂತ ಹೇಳಿ ಏನಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಈಗ ಐವತ್ತ ಮೂರನೇ ಪ್ರಶ್ನೆ ಐವತ್ತ ಮೂರನೇ ಪ್ರಶ್ನೆ ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನ ಬದಲಿಸುವುದು ನೋಡ್ರಿ ಇಲ್ಲಿ ಎರಡು ಪುನರ್ರಚಿಸುವುದು ಮತ್ತು ಅವುಗಳ ಎಲ್ಲೆಗಳನ್ನ ಬದಲಿಸುವುದು ಅಂತೇಳಿ ಅಂದ್ರೆ ಇಂಟರ್ನಲ್ ಚೇಂಜಸ್ ಏನಾದ್ರೂ ಮಾಡಬೇಕಾದ್ರೆ ರಾಜ್ಯಗಳಲ್ಲಿ ಅವುಗಳ ಅವುಗಳನ್ನು ಪುನರ್ರಚನೆ ಮಾಡಬೇಕಾದ್ರೆ ಆಗಿರ್ಬೋದು ಮತ್ತೆ ಅಲ್ಲಿ ಇಂಟರ್ನಲ್ ಚೇಂಜಸ್ ಏನಾದ್ರೂ ಆಂತರಿಕ ಬದಲಾವಣೆಯನ್ನ ಏನಾದ್ರೂ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಮೂರನೇ ವಿಧಿ ಅಡಿಯಲ್ಲಿ ಇದನ್ನು ತೆಗೆದುಕೊಳ್ತೀವಿ ಸ್ನೇಹಿತರೆ ಈಗ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳೇನಾದರೂ ಏನಾದ್ರೂ ಇಂಟರ್ನಲ್ ಚೇಂಜಸ್ಗಳನ್ನು ಏನಾದರೂ ಮಾಡಬೇಕಾದ್ರೆ ಅಥವಾ ಅದನ್ನು ಪುನರ್ ರಚನೆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೂರನೇ ವಿಧಿಯ ಪ್ರಕಾರ ಅದನ್ನು ಮಾಡ್ತೀವಿ ಅಲ್ಲಿ ಮೂರನೇ ವಿಧಿಯ ಪ್ರಕಾರ ಸರ್ ಇದಕ್ಕೆ ಬದಲಿಸುವುದು ಬದಲಿಸುವುದು ಇದರಿ ಇದರಿಂದ ಅಂತ ಹೇಳಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲ ಆಪ್ಷನ್ ಒಂದ್ ಏರ್ ಕೊಟ್ಟಿದ್ದಾನೆ ಸಂಬಂಧಿತ ರಾಜ್ಯ ಸರ್ಕಾರದ ಸಮ್ಮತಿಯೊಂದಿಗೆ ಕೇಂದ್ರ ಸರ್ಕಾರದ ಕಾರ್ಯಕಾರಿ ಆದೇಶ ಖಂಡಿತ ಅಲ್ಲ ಖಂಡಿತ ಅಲ್ಲ ಎರಡನೇದು ಕೇಂದ್ರ ಸಂಸತ್ತು ಸಾಮಾನ್ಯ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗುತ್ತಿದ್ದು ಸರಳ ಬಹುಮತದಿಂದ ಇರಲಿ ಮುಂದಿನ ನೋಡೋಣ ಓಕೆ ಸಂಸತ್ತಿನ ಎರಡು ಸದನಗಳ ಮೂರನೇ ಎರಡರಷ್ಟು ಬಹುಮತದ ಅವಶ್ಯಕತೆ ಇಲ್ಲ ಸೊ ನಾಲ್ಕನೇದು ಸಂಸತ್ತಿನ ಎರಡು ಸದನಗಳ ಮೂರನೇ ಎರಡರಷ್ಟು ಸದಸ್ಯರ ಬಹುಮತ ಮತ್ತು ಸಂಬಂಧಿತ ರಾಜ್ಯ ವಿಧಾನ ಮಂಡಳದ ಸಮ್ಮತಿಯಿಂದ ಇದು ಸಹ ಅನ್ಸ್ ಆಗೋದಿಲ್ಲ ಇಲ್ಲಿ ಸರಳ ಬಹುಮತದ ಅವಶ್ಯಕತೆ ಇದೆ ಯಾವುದಾದ್ರೂ ಒಂದು ರಾಜ್ಯದ ಇಂಟರ್ನಲ್ ಬದಲಾವಣೆಗಳನ್ನ ಮಾಡಬೇಕಾದ್ರೆ ಆಂತರಿಕ ಬದಲಾವಣೆಗಳನ್ನ ಮಾಡಬೇಕಾದ್ರೆ ನಮಗೆ ಸರಳ ಬಹುಮತ ಇದ್ರೆ ಸಾಕು ಸರಳ ಬಹುಮತ ಅಂದ್ರೆ ಏನ್ ಸರ್ ಹಾಗಾದ್ರೆ ಈಗ ನೋಡ್ರಿ ಎರಡ್ನೂರು ಜನ ಸದಸ್ಯರು ಇದ್ದಾರೆ ಅಂತ ಅನ್ಕೊಡ್ರಿ ಎರಡ್ನೂರು ಜನ ಸದಸ್ಯರು ಹಾಜರಿದ್ದಾರೆ ಅಂತ ಅನ್ಕೊಡ್ರಿ ಅದರಲ್ಲಿ ಅದನ್ನ ಎರಡ್ನೂರನ್ನ ನಾವು ಡಿವೈಡ್ ಮಾಡಿದ್ರೆ ನೂರಾಗುತ್ತೆ ಆ ನೂರಕ್ಕೆ ಒಂದು ಎಕ್ಸ್ಟ್ರಾ ಸೇರ್ತು ಅಂತ ಹೇಳಿದ್ರು ಒಂದೇ ಒಂದು ಜಾಸ್ತಿ ಇತ್ತು ಅಂತ ಹೇಳಿದ್ರು ಅದನ್ನ ನಾವು ಸರಳ ಬಹುಮತ ಹೇಳಿ ಕರಿತೀವಿ ನಾವು ಸರಳ ಬಹುಮತ ಹೇಳಿ ಕರಿತೀವಿ ಹಾಜರಿರುವ ಸದಸ್ಯರು ಈಗ ನೋಡ್ರಿ ಇದು ಸರಳ ಬಹುಮತ ಹೇಳಿ ಕರೆಸ್ಕೊಳ್ಳುತ್ತೆ ಸೊ ಈ ಒಂದು ಜಾಸ್ತಿ ಇದ್ರೂ ಅದನ್ನು ಡಿವೈಡ್ ಮಾಡಿದಾಗ ಅದ್ರ ಒಂದು ಜಾಸ್ತಿ ಬಂದ್ರೂ ಸೊ ಅದು ಏನಾಗುತ್ತೆ ಸರಳ ಬಹುಮತ ಹೇಳಿ ಆಗುತ್ತೆ ಸೊ ಸರಳ ಬಹುಮತದ ಅವಶ್ಯಕತೆ ಇದೆ ಹೇಳಿ ಸೊ ಹಾಗಾದರೆ ರೈಟ್ ಆನ್ಸರ್ ಕೇಂದ್ರ ಸಂಸತ್ತು ಸಾಮಾನ್ಯ ಅಥವಾ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ ಹೇಳಿ ನೀವು ಟಿಕ್ ಮಾಡುವುದಾಗಿರುತ್ತೆ ದೆ ನೆಕ್ಸ್ಟು ಐವತ್ತ ನಾಲ್ಕನೇ ಪ್ರಶ್ನೆ ಐವತ್ತ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರ್ಯ ಪೌರರಿಗೆ ಲಭ್ಯವಾಗುತ್ತದೆ ನೋಡ್ರಿ ಭಾರತೀಯ ಪೌರರಿಗಷ್ಟೇ ಲಭ್ಯವಾಗುತ್ತದೆ ಆಮೇಲೆ ಅನ್ಯ ದೇಶೀಯರಿಗಲ್ಲ ಭಾರತೀಯ ಪೌರರಿಗಷ್ಟೇ ಲಭ್ಯವಾಗ್ತದೆ ಆದರೆ ಅನ್ಯ ದೇಶೀಯರಿಗೆ ಅಲ್ಲ ಸೊ ಹಾಗಾದರೆ ಇಲ್ಲಿ ನಾವು ಇಲ್ಲಿ ಏನು ಆಪ್ಷನ್ ಹೆಂಗ್ ಕೊಟ್ಟಿದ್ದಾರೆ ಕಾನೂನಿನ ಮುಂದೆ ಸಮಾನತೆ ಇದು ಸಹ ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಇದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು ಇನ್ನು ಸಿ ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷ ಸಂರಕ್ಷಿಸಿಕೊಳ್ಳುವಲ್ಲಿ ಇರುವಂಥ ಹಕ್ಕು ಎಸ್ ಓಕೆ ಇದು ನಿಮಗೆ ಯಾವುದ್ರಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ಜೀವ ಮತ್ತು ಸ್ವಾತಂತ್ರ್ಯದ ಹಕ್ಕು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ಪ್ರಶ್ನೆ ಏನು ಕೇಳಿದ್ದಾರೆ ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಭಾರತೀಯ ಪೌರರಿಗೆ ಲಭ್ಯವಾಗ್ತದೆ ಆದರೆ ಅನ್ಯ ದೇಶೀಯರಿಗಲ್ಲ ಇದು ಟೋಟಲ್ ಎಲ್ರಿಗೂ ಭಾರತೀಯರಿಗೂ ಭಾರತೀಯರಿಗೆ ಲಭ್ಯವಾಗ್ತಕ್ಕಂಥದ್ದೇ ಆದರೆ ಇಲ್ಲಿ ಅನ್ಯ ದೇಶೀಯರಿಗೆ ಕೆಲವೊಂದು ಅನ್ವಯವಾಗೋದಿಲ್ಲ ಇದರಲ್ಲಿ ಯಾವ್ಯಾವುದು ಅನ್ವಯವಾಗೋದಿಲ್ಲ ಇಲ್ಲಿ ಯಾವ್ಯಾವ್ದು ಅನ್ವಯ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಆಮೇಲೆ ಸಿ ಒಂದು ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ಸ್ವಾತಂತ್ರ್ಯ ನೋಡ್ರಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬಂದಾಗ ಅನ್ಯ ದೇಶೀಯರು ನಮ್ಮ ಇಂಟರ್ನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಅವರು ಬಹಿರಂಗಪಡಿಸೋಕೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರಿಗೆ ಅನ್ವಯವಾಗೋದಿಲ್ಲ ಜೊತೆಗೆ ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಭಾಷೆ ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಇದು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ವಯವಾಗ್ತದೆ ಓಕೆ ಆದರೆ ಇವೆರಡೂ ಅನ್ವಯವಾಗೋದಿಲ್ಲ ಕಾನೂನಿನ ಮುಂದೆ ಸಮಾನತೆ ಪಾಪ ಎಲ್ಲರಿಗೂ ಇದು ಸಮಾನತೆ ಹಕ್ಕಿನಾಡಿಯಲ್ಲಿ ಇದು ವಿದೇಶಿಯರಿಗೂ ಅನ್ವಯವಾಗುತ್ತೆ ಭಾರತೀಯರಿಗೂ ಅನ್ವಯವಾಗುತ್ತದೆ ಎಲ್ಲರೂ ಸಮಾನರು ಎಂಬತಕ್ಕಂಥ ಭಾವನೆ ಓಕೆ ಅದರ ಜೊತೆಗೆ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಈಗ ನೋಡ್ರಿ ಜೀವಿಸುವ ಸ್ವಾತಂತ್ರ್ಯದ ಹಕ್ಕು ಯಾರಾದರೂ ವಿದೇಶಿಗರು ಭಾರತ ದೇಶದಲ್ಲಿ ಬಂದಿದ್ದಾರೆ ಅಂತ ಅಂದ ತಕ್ಷಣ ಅವರಿಗೆ ಇಲ್ಲಿ ಏ ನಿಮಗೆ ಇಲ್ಲಿ ಜೀವಿಸುವಂಥ ಹಕ್ಕಿಲ್ಲ ನೀವು ವಾಪಸ್ ಹೋಗ್ರಿ ಅಂತೇಳಿ ಕಳ್ಸೋಕ್ಕಾಗೋದಿಲ್ಲ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರಕ್ಷಣೆಯನ್ನು ಮಾಡಲಿಕ್ಕೆ ಈಗ ಯಾರೋ ಒಬ್ಬರು ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಬಂದಿದ್ದಾರೆ ಒಂದು ನಾಲ್ಕು ದಿನ ಇದ್ದು ಹೋಗೋಣ ಅಂತನೋ ಅಥವಾ ಇನ್ಯಾವುದೋ ಉದ್ದೇಶಗೋಸ್ಕರನೋ ಭಾರತ ದೇಶಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ಳಿ ಸೊ ಅಂಥವರಿಗೆ ನಮ್ಮಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ಪೌ ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಾಗುವಂಥ ಮತ್ತು ಅನ್ಯ ದೇಶರಿಗೆ ಲಭ್ಯವಾಗದೇ ಇರತಕ್ಕಂಥ ಯಾವುದಾದ್ರೂ ಎರಡು ಸ್ವಾತಂತ್ರ್ಯಗಳಿದ್ದರೆ ಸರಿ ಯಾವುದಾದ್ರೂ ಎರಡು ಈ ಹಕ್ಕುಗಳಿದ್ದರೆ ಅವು ನೋಡಿರಿ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಭಾಷೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಹಕ್ಕು ಅಂತಕ್ಕಂಥದ್ದು ಸೊ ಹಾಗಾಗಿ ಬಿ ಮತ್ತು ಸಿ ಬಿ ಮತ್ತು ಸಿ ಸೊ ಫೋರ್ ಒನ್ ಈಸ್ ರೈಟ್ ಆನ್ಸರ್ ಆಗುತ್ತೆ ಬಿ ಮತ್ತು ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸೊ ಇದು ನಿಮಗೆ ಗೊತ್ತಿರಲಿ ದೆನ್ ನೆಕ್ಸ್ಟು ಈಗ ನಾನು ಮುಂದುವರಿತಾ ಇದ್ದೀನಿ ಐವತ್ತ ಐದನೇ ಪ್ರಶ್ನೆ ಐವತ್ತ ಐದನೇ ಪ್ರಶ್ನೆ ಇಲ್ಲಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಸರಿಹೊಂದುವುದು ಯಾವುದು ಅಂತ ಹೇಳಿ ಕೇಳಿದಾನೆ ಸರಿ ಹೊಂದುವುದು ಈಗ ನೋಡ್ರಿ ಒಂದೊಂದೇ ನೋಡ್ತಾ ಬರೋಣ ಸರಿ ಹೊಂದುವುದು ಯಾವುದು ಭಾರತದ ಸಂವಿಧಾನದ ಮೂರನೇ ಭಾಗ ಮೂಲ ಹಕ್ಕು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೊಂದಿದೆ ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂರನೇ ಭಾಗ ಇದು ಪಕ್ಕ ಸರಿ ಹೊಂದುತ್ತದೆ ಯಾವ ಭಾಗ ಮೂರನೇ ಭಾಗ ಇದನ್ನ ಭಾರತ ದೇಶದ ಸಂವಿಧಾನದ ಅತ್ಯಂತ ಪ್ರಮುಖ ಭಾಗ ಅಂತಾನು ಕರಿತೀವಿ ಯಾವ ಭಾಗವನ್ನು ಮೂರನೇ ಭಾಗವನ್ನು ಯಾವುದರ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗದ ಹನ್ನೆರಡರಿಂದ ಮೂವತ್ತ ಐದನೇ ವಿಧಿಗಳವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನೋಡ್ತೀವಿ ಓಕೆನಾ ದೆನ್ ನೆಕ್ಸ್ಟ್ ಸಂವಿಧಾನದ ಎರಡನೇ ಭಾಗ ಪೌರತ್ವದ ಬಗ್ಗೆ ವಿವರಣೆಯನ್ನು ಒಳಗೊಂಡ ಡೆಫಿನೆಟ್ಲಿ ಸಂವಿಧಾನದ ಎರಡನೇ ಭಾಗ ಪೌರತ್ವದ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಸಂವಿಧಾನದ ಎರಡನೇ ಭಾಗದ ಎರಡನೇ ಭಾಗದ ಎಷ್ಟು ಐದರಿಂದ ಹನ್ನೊಂದನೇ ವಿಧಿಗಳವರೆಗೆ ನಾವು ಯಾವುದ್ರ ಬಗ್ಗೆ ಪೌರತ್ವದ ಬಗ್ಗೆ ವಿವರಣೆಯನ್ನು ನೋಡ್ತೀವಿ ನೆಕ್ಸ್ಟ್ ಸಂವಿಧಾನದ ನಾಲ್ಕು ಎ ಭಾಗ ಮೂಲಭೂತ ಕರ್ತವ್ಯಗಳು ಹೌದು ಡೆಫಿನೆಟ್ಲಿ ಸಂವಿಧಾನದ ನಾಲ್ಕು ಎ ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆ ಒಳಗೊಂಡಿರ್ತಕ್ಕಂಥದ್ದು ಸೊ ನಾಲ್ಕು ಎ ಭಾಗದಲ್ಲಿ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಐವತ್ತೊಂದು ಎ ವಿಧಿಯಿಂದ ಹಿಡಿದು ಐವತ್ತ ಒಂದು ಎ ಕೆ ವಿಧಿಗಳವರೆಗೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಭಾರತ ದೇಶದ ಸಂವಿಧಾನದಲ್ಲಿ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ ಆಮೇಲೆ ನಾಲ್ಕನೇದು ನೋಡೋಣ ಭಾರತದ ಸಂವಿಧಾನದ ಐದನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸ್ನೇಹಿತರೆ ಖಂಡಿತ ಅಲ್ಲ ಸೊ ಸರಿಹೊಂದುವುದು ಯಾವುದು ಅಂತ ಹೇಳಿ ಕೇಳಿದ್ದಾನೆ ಸರಿಹೊಂದುವುದು ಯಾವುದು ಇಲ್ಲಿ ಎ ಬಿ ಸಿ ಇವು ಮೂರು ಸರಿ ಹೊಂದ್ತವೆ ಎ ಬಿ ಸಿ ಮೂರು ಸರಿ ಹೊಂದ್ತವೆ ನಾಲ್ಕನೇದು ಸರಿ ಹೊಂದುವುದಿಲ್ಲ ಸೊ ರೈಟ್ ಆನ್ಸರ್ ಈಸ್ ಮೂರನೇದು ಎ ಬಿ ಸಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಐದನೇ ಭಾಗ ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳೋದಿಲ್ಲ ಸೊ ರೈಟ್ ಆನ್ಸರ್ ಈಸ್ ಎ ಬಿ ಸಿ ಎಲ್ಲಿ ಎ ಬಿ ಸಿ ಎಲ್ಲಿದೆ ಮೂರನೇ ಆಪ್ಷನ್ನಲ್ಲಿದೆ ಸೊ ಹಾಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ತ್ರೀ ಇಸ್ ದ ರೈಟ್ ಆನ್ಸರ್ ಎ ಬಿ ಸಿ ಎ ಬಿ ಸಿ ಓಕೆನಾ ಸೊ ಈಗ ಮುಂದೆ ಹೋಗೋಣ ಮತ್ತೆ ನೆಕ್ಸ್ಟು ಐವತ್ತೈದಾಯಿತು ಈಗ ಐವತ್ತಾರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಐವತ್ತ ಆರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಭಾರತದ ಸಂವಿಧಾನದ ಯಾವ ಕಲಮು ಹೀಗೆಂದು ನಿರ್ದೇಶಿಸುತ್ತದೆ ಸಂವಿಧಾನದ ಯಾವ ಕಲಮು ಹೀಗೆಂದು ನಿರ್ದೇಶಿಸಿ ನಿರ್ದೇಶಿಸುತ್ತದೆ ರಾಜ್ಯದ ಪರಿಸರದ ಸಂರಕ್ಷಣೆ ರಾಜ್ಯದ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಸಂರಕ್ಷಣೆ ಮತ್ತು ಅಭಿವೃದ್ಧಿ ಬಗ್ಗೆ ಅದರಲ್ಲೂ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಬಗ್ಗೆ ಹೇಳ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ ಯಾವುದಾದ್ರು ಇದ್ರೆ ನೋಡಿರಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ರಾಜ್ಯದ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಸೊ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗಿರೋದು ನಲವತ್ತ ಎಂಟು ಎ ಅಡಿಯಲ್ಲಿ ಎಂಟು ಎಡಿ ಸೊ ರೈಟ್ ಆನ್ಸರ್ ಈಸ್ ಕಲಮು ನಲವತ್ತೆಂಟು ಬಾರ್ ಎ ನಲವತ್ತೆಂಟು ಬಾರ್ ಎಂತಕ್ಕಂಥದ್ದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಹೇಳ್ತಕ್ಕಂಥ ಕಲಮ್ ಯಾವುದಾದ್ರೂ ಇದ್ರೆ ಅದು ನಲವತ್ತೆಂಟು ಎ ಅನ್ನೋದನ್ನ ಮರಿಬೇಡಿ ಸರ್ ಹಾಗಾದ್ರೆ ಆನ್ಸರ್ ಏನೋ ಗೊತ್ತಾಯ್ತು ಆನ್ಸರ್ ಒಂದು ಇದು ಗೊತ್ತಾಯ್ತು ಈಗ ಎರಡನೇ ಆಪ್ಷನ್ ಏನು ಹೇಳುತ್ತೆ ಕಲಮು ನಲವತ್ತೇಳು ಎ ನಲವತ್ತೇಳು ನೋಡಿರಿ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಬಗ್ಗೆ ನಿಷೇಧದ ಬಗ್ಗೆ ಹೇಳ್ತದೆ ಅಂದರೆ ನಲವತ್ತೇಳು ಎ ಅಂತಕ್ಕಂಥದ್ದು ದೆನ್ ಅದನ್ನು ಬಿಟ್ಟರೆ ನೆಕ್ಸ್ಟು ಈಗ ಕಲಂ ಕಲಂ ಐವತ್ತು ಎ ಕಲಂ ಐವತ್ತು ಎ ನೋಡಿರಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂತಾರಾಷ್ಟ್ರೀಯ ತತ್ವಗಳು ಅಂತ ಹೇಳಿ ಬರ್ತವೆ ಸೊ ಅಂತಾರಾಷ್ಟ್ರೀಯ ತತ್ವಗಳಲ್ಲಿ ಅಂತಾರಾಷ್ಟ್ರೀಯ ತತ್ವಗಳಿಗೆ ಸಂಬಂಧಪಟ್ಟಂತೆ ಇದು ಮೆನ್ಷನ್ ಮಾಡುತ್ತೆ ಸೊ ಹಾಗಾಗಿ ಕಲಂ ಐವತ್ತೊಂದು ಎ ಅಂತಾರಾಷ್ಟ್ರೀಯ ಶಾಂತಿ ತತ್ವಗಳ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನು ಕಲಂ ಐವತ್ತೊಂದು ಎ ಐವತ್ತೊಂದು ಎ ನೋಡಿರಿ ಮೂಲಭೂತ ಕರ್ತವ್ಯಗಳು ಪ್ರಾರಂಭವಾಗುವುದೇ ಐವತ್ತೊಂದು ಐವತ್ತೊಂದು ಎ ವಿಧಿಯಿಂದ ಐವತ್ತೊಂದು ಎ ವಿಧಿಯಿಂದ ಸೊ ಐವತ್ತೊಂದು ಎ ವಿಧಿ ಮೊದಲ ಮೂಲಭೂತ ಕರ್ತವ್ಯದ ಬಗ್ಗೆ ಹೇಳುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಭಾರತ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಅದರ ಜೊತೆಗೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತ ಹೇಳುತ್ತೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಅಂದರೆ ಮೊದಲ ಕರ್ತವ್ಯದ ಬಗ್ಗೆ ಇದು ಹೇಳುತ್ತೆ ಮೊದಲ ಕರ್ತವ್ಯದ ಬಗ್ಗೆ ಇದು ಹೇಳುತ್ತೆ ಸೊ ಹಾಗಾಗಿ ನಾವು ಈ ಸನ್ನಿವೇಶಕ್ಕೆ ಅಂದರೆ ಈ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿ ಕೇಳಿದ್ರೆ ಅದನ್ನು ನಲವತ್ತೆಂಟು ಎ ಈಸ್ ದ ರೈಟ್ ಆನ್ಸರ್ ನಲವತ್ತೆಂಟು ಎಸ್ ದ ರೈಟ್ ಆನ್ಸರ್ ಸೊ ಒಂದೇದು ರೈಟ್ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಐವತ್ತ ಏಳನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಐವತ್ತ ಏಳನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಲೋಕಸಭೆಯ ಸಭಾಧ್ಯಕ್ಷರನ್ನು ಅಂದರೆ ಸ್ಪೀಕರ್ ಅಂತ ಹೇಳಿ ಕರಿತೀವಿ ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ ಹೇಗೆ ಹೀಗೆ ನೋಡಿರಿ ಹೇಗೆ ಅಂಥೇಳಿ ಸದನದಲ್ಲಿನ ಬಹುಮತದ ಪಕ್ಷವು ಒಂದು ಅವಿಶ್ವಾಸ ಸೂಚನೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಖಂಡಿತ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಓಕೆ ಆಮೇಲೆ ಎರಡನೇದು ಸದನದ ಒಟ್ಟು ಸದಸ್ಯತ್ವದಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಇರದಷ್ಟು ಸದಸ್ಯರಿಂದ ಠರಾವನ್ನು ನಿರ್ಣಯಿಸುವುದರಿಂದ ಅಲ್ಲ ಸದನದ ಒಟ್ಟು ಸದಸ್ಯತ್ವದಲ್ಲಿ ಕನಿಷ್ಠ ಪಕ್ಷ ಮೂರನೇ ಎರಡರಷ್ಟು ಸದಸ್ಯರಿಂದ ಠರಾವನ ಠರಾವಿನ ನಿರ್ಣಯವನ್ನು ಹೊರಡಿಸುವುದರಿಂದ ಅಲ್ಲ ಸದನದ ಎಲ್ಲ ಸದಸ್ಯರ ಹಾಂ ಇದ್ದಿದೆ ನೋಡ್ರಿ ಇದು ಸರಿ ಇದೆ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಠರಾವನ್ನ ಅಥವಾ ನಿರ್ಣಯವನ್ನು ಹೊರಡಿಸುವುದರಿಂದ ಎಲ್ಲ ಸದಸ್ಯರ ಬಹುಮತ ಬೇಕು ಎಲ್ಲ ಸದಸ್ಯರ ಬಹುಮತದ ಠರಾವಿಂದ ನಿರ್ಣಯವನ್ನು ಮಾಡಿಸೋದ್ರಿಂದ ಏನು ಮಾಡ್ಬೋದು ಲೋಕಸಭೆಯ ಸಭಾಧ್ಯಕ್ಷರು ಅಥವಾ ಸ್ಪೀಕರನ್ನು ನಾವು ಅಧಿಕಾರದಿಂದ ತೆಗೆದುಹಾಕಬಹುದು ಬಟ್ ಹದಿನಾಲ್ಕು ದಿನ ಮುಂಚೆ ನೋಟಿಸ್ ಕೊಡಬೇಕು ಅವರಿಗೆ ಅವರನ್ನು ತೆಗೆದುಹಾಕೋದ್ರ ಬಗ್ಗೆ ಹದಿನಾಲ್ಕು ದಿನ ಮುಂಚಿತವಾಗಿ ನಾವು ಸ್ಪೀಕರ್ಗೆ ಲೋಕಸಭಾ ಸ್ಪೀಕರ್ಗೆ ನೋಟಿಸನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ನೋಟಿಸನ್ನು ಕೊಟ್ಟ ನಂತರದಲ್ಲಿ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಕೈಗೊಂಡ ನಿರ್ಣಯವನ್ನು ಹೊರಡಿಸೋದ್ರ ಮೂಲಕ ಅವ್ರನ್ನ ತೆಗೆದು ಹಾಕಲಾಗ್ತದೆ ಅವ್ರನ್ನ ತೆಗೆದು ಹಾಕಲಾಗ್ತದೆ ಸೊ ರೈಟ್ ಆನ್ಸರ್ ಈಸ್ ಐವತ್ತೇಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ನಾಲ್ಕನೇದು ರೈಟ್ ಆನ್ಸರ್ ಆಗುತ್ತೆ ಯಾವುದು ನಾಲ್ಕನೇದು ರೈಟ್ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ದೆನ್ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಐವತ್ತೆಂಟನೇ ಪ್ರಶ್ನೆ ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ ನಿಹಿತವಾಗಿರುತ್ತದೆ ನೋಡೋಣ ನೋಡ್ರಿ ವಿಟೋ ಫಸ್ಟ್ ಹೇಳ್ತೀನಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂರು ಅಂದರೆ ಒಂದು ಒಂದು ತ್ರಿಬಲ್ ಒನ್ ಅಂದರೆ ನೂರ ಹನ್ನೊಂದನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳ ವಿಟೋ ಅಧಿಕಾರದ ಬಗ್ಗೆ ವಿವರಣೆ ಇರ್ತಕ್ಕಂಥದ್ದು ಇಲ್ಲಿ ವಿಟೋದಲ್ಲಿ ಮೂರು ವಿಧದ ವಿಟೋಗಳನ್ನು ನೋಡ್ತೀವಿ ವಿಟೋದಲ್ಲಿ ಮೂರು ವಿಧದ ವಿಟೋಗಳನ್ನು ನೋಡ್ತೀವಿ ಮೂರು ವಿಧದ ವಿಟೋಗಳನ್ನು ನೋಡ್ತೀವಿ ಸೊ ಅದರಲ್ಲಿ ಒಂದು ಆಬ್ಸೊಲೆಟ್ ವಿಟೋ ಅಂತ ಹೇಳಿ ಬರುತ್ತೆ ಇದನ್ನ ತಿರಸ್ಕಾರದ ವಿಟೋ ಅಂತ ಹೇಳಿ ಕರಿತೀವಿ ಎರಡನೇದು ಇದನ್ನ ನಾವು ಸೂಪರ್ ವಿಟೋ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಮರುಪರಿಶೀಲನಾ ವಿಟೋ ಅಂತ ಹೇಳಿ ಕರಿತೀವಿ ಇನ್ನು ಮೂರನೇದು ನಮಗೆ ಬರ್ತಕ್ಕಂಥದ್ದು ಸ್ನೇಹಿತರ ಇಲ್ಲಿ ಪ್ಯಾಕೆಟ್ ವಿಟೋ ಅಂತ ಹೇಳಿ ಮತ್ತೊಂದು ಬರ್ತದೆ ಪ್ಯಾಕೆಟ್ ವಿಟೋ ಅಂತ ಹೇಳಿ ಕರಿತೀವಿ ಅದನ್ನ ಇದನ್ನು ಬಹುಕಾಲ ತನ್ನಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಸರ್ ಹಾಗಾದ್ರೆ ವಿಟೋ ಅಂತಂದ್ರೆ ಏನು ವಿಟೋ ಅಂತ ಬಂದಾಗ ಸ್ನೇಹಿತರ ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನು ಪಡಿಬೇಕು ಯಾವುದೇ ಒಂದು ಮಸೂದೆ ಯಾವುದೇ ಒಂದು ಮಸೂದೆ ಅದು ಸಂಸತ್ತಿನ ಎರಡೂ ಸದನಗಳಲ್ಲಿ ಲೋಕಸಭೆಯಲ್ಲೂ ಒಪ್ಪಿಗೆ ಪಡಿತು ರಾಜ್ಯಸಭೆಯಲ್ಲೂ ಒಪ್ಪಿಗೆ ಪಡಿತು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಒಪ್ಪಿಕೆಯನ್ನು ಪಡ್ಕೊಂಡು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಚಲಾಯಿಸುವಂಥ ಅಧಿಕಾರವನ್ನು ನಾವು ವಿಟೋ ಅಧಿಕಾರ ಅಂತೇಳಿ ಕರಿತೀವಿ ಅಂದ್ರೆ ರಾಷ್ಟ್ರಪತಿಗಳು ಅದನ್ನು ಒಪ್ಕೋಬಹುದು ಅಥವಾ ತಿರಸ್ಕಾರ ಮಾಡಬಹುದು ಅಥವಾ ಅದನ್ನ ಮರುಪರಿಶೀಲನೆ ಕಳಬಹುದು ಅಥವಾ ತನ್ನಲ್ಲೇ ಬಹುಕಾಲ ಇಟ್ಕೋಬಹುದು ಸೊ ಅದನ್ನು ನಾವು ವಿಟೋ ಅಧಿಕಾರ ಅಂತೇಳಿ ಕರಿತೀವಿ ವಿಟೋದಲ್ಲಿ ಮೂರು ವಿಧ ವಿಟೋದಲ್ಲಿ ಮೂರು ವಿಧ ಸೊ ಹಾಗಾದರೆ ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಗಮನದಲ್ಲಿ ಇಟ್ಕೊಂಡ್ರೆ ಇಲ್ಲಿ ನಿರುಪಾದಿಕ ವಿಟೋ ಅಂದರೆ ಆಬ್ಸಲೇಟ್ ವಿಟೋ ಅಂತ ಹೇಳಿ ಕರಿತೀವಿ ಇನ್ನು ಬಿ ತಾತ್ಕಾಲಿಕ ನಿಷೇಧಾಧಿಕಾರ ಅಂದರೆ ಇದು ತಾತ್ಕಾಲಿಕ ನಿಷೇಧ ಆಮೇಲೆ ಪ್ಯಾಕೆಟ್ ವಿಟೋ ಕ್ವಾಲಿಫೈಡ್ ವಿಟೋ ಅರ್ಹತಾನೇ ಇಲ್ಲ ಸೊ ಎ ಸರಿ ಇದೆ ಬಿ ಸರಿ ಇದೆ ಸಿ ಸರಿ ಇದೆ ಇಲ್ಲಿ ಅಧಿಕಾರವು ಅಂದರೆ ಡಿ ಸರಿ ಇಲ್ಲ ಅಂದರೆ ಡಿ ಸರಿ ಇಲ್ಲ ಇಲ್ಲಿ ನೋಡ್ರಿ ಎ ಬಿ ಸಿ ಎ ಬಿ ಸಿ ಮತ್ತು ಎ ಬಿ ಮತ್ತು ಸಿ ಮಾತ್ರ ಓಕೆ ಸಿ ಇಸ್ ದ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ ಓಕೆ ಅಂದರೆ ಇಲ್ಲಿ ಡಿ ಅಲ್ಲ ಡಿ ಅಲ್ಲ ಸೊ ಎ ಬಿ ಮತ್ತು ಸಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಸೊ ರೈಟ್ ಆನ್ಸರ್ ಈಸ್ ಮೂರು ರೈಟ್ ಆನ್ಸರ್ ಈಸ್ ಮೂರು ಓಕೆ ನೆಕ್ಸ್ಟು ಐವತ್ತೆಂಟು ಆಯಿತು ಐವತ್ತೊಂಬತ್ತನೇದು ಐವತ್ತೊಂಬತ್ತನೇ ಭಾರತದ ಸಂವಿಧಾನದ ನೂರ ಐವತ್ತಾರನೇ ಕಲಮು ನೋಡಿ ನೂರ ಐವತ್ತಾರ ತಕ್ಷಣ ರಾಷ್ಟ್ರ ರಾಜ್ಯಪಾಲರು ನೆನಪಿಗೆ ಬಂದ್ಬಿಡಬೇಕು ಒಬ್ಬ ರಾಜ್ಯಪಾಲರು ಅವರು ಅಧಿಕಾರ ಸ್ವೀಕರಿಸಿದಾಗಿನಿಂದ ಐದು ವರ್ಷಗಳ ಅವಧಿಯವರೆಗೂ ಅಧಿಕಾರದಲ್ಲಿರುತ್ತಾರೆ ಎಂದು ಉಪಬಂಧಿಸಿದೆ ಓಕೆ ಉಪಬಂಧಿಸಿದೆ ಈ ಮೇಲಿನ ಕಲಮಿನಿಂದ ಕೆಳಗಿನ ಯಾವುದನ್ನು ತರ್ಕಿಸಬಹುದಾಗಿದೆ ತರ್ಕಿಸಬಹುದಾಗಿದೆ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವುದೇ ರಾಜ್ಯಪಾಲರನ್ನು ಅವರ ಅವಧಿಯ ಅವಧಿ ಪೂರ್ಣಗೊಳ್ಳುವವರೆಗೂ ತೆಗೆದುಹಾಕಲಾಗುವುದಿಲ್ಲ ಓಕೆ ಆಪ್ಷನ್ ಎ ಆಪ್ಷನ್ ಬಿ ಇದೆ ಐದು ವರ್ಷಗಳ ಅವಧಿಯನ್ನು ಮೀರಿದ ನಂತರ ಯಾವ ರಾಜ್ಯಪಾಲರು ಅಧಿಕಾರದಲ್ಲಿ ಮುಂದುವರಿಯುವಂತಿಲ್ಲ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಮಾಡಿರಿ ಅಂತ ಹೇಳಿ ಸೊ ಇಲ್ಲಿ ಯಾವುದೇ ರಾಜ್ಯಪಾಲರನ್ನು ಅವರ ಅಧಿಕಾರ ಪೂರ್ಣ ತೆಗೆದುಹಾಕಲಾಗುವುದಿಲ್ಲ ಓಕೆ ಆಮೇಲೆ ಐದು ವರ್ಷಗಳ ಅಧಿ ಅವಧಿಯನ್ನು ಮೀರಿದ ನಂತರ ಯಾವ ರಾಜ್ಯಪಾಲರು ಅಧಿಕಾರದಲ್ಲಿ ಮುಂದುವರಿಯುವಂತಿಲ್ಲ ಸೊ ಇಲ್ಲಿ ನೋಡ್ರಿ ಎ ಆಗಲಿ ಅಥವಾ ಬಿ ಆಗಲಿ ಅಲ್ಲ ಎ ಆಗಲಿ ಅಥವಾ ಬಿ ಆಗಲಿ ಅಲ್ಲ ಅಂತಕ್ಕಂಥದ್ದು ಎ ಆಗಲಿ ಅಥವಾ ಬಿ ಆಗಲಿ ಅಲ್ಲ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಎರಡೂ ಸರಿ ಇಲ್ಲ ಅವು ಸೊ ಹಾಗಾಗಿ ನೀವು ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ಓಕೆ ದೆನ್ ನೆಕ್ಸ್ಟು ಐವತ್ತೊಂಬತ್ತಾಯಿತು ಅರವತ್ತನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿರಿ ಈಗ ಭಾರತದ ಮುಖ್ಯ ನ್ಯಾಯಾಧೀಶರು ಆರು ವರ್ಷಗಳು ಅಥವಾ ಅವರು ಅರವತ್ತೈದು ವರ್ಷ ವಯಸ್ಸನ್ನು ಹೊಂದುವವರೆಗೂ ಅಧಿಕಾರದಲ್ಲಿ ಇರಬಹುದು ಅಧಿಕಾರದಲ್ಲಿ ಇರಬಹುದು ಒಂದ ಆಪ್ಷನ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿಯನ್ನು ತಮ್ಮ ಅಧಿಕಾರ ಅರ್ಜಿಯನ್ನು ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡಬಹುದು ಅಂತೇಳಿ ಖಂಡಿತ ಇಲ್ಲ ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದು ಹಾಕಬಹುದು ನೋಡ್ರಿ ಇಲ್ಲಿ ಇಲ್ಲಿ ಒಂದು ತಿಳ್ಕೊಳ್ಳಿ ಇಲ್ಲಿ ಆನ್ಸರ್ನ ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ ಕೆಲವಾರು ಸಂದರ್ಭದಲ್ಲಿ ಅಲ್ಲಿ ಅರವತ್ತೈದು ವರ್ಷ ಅಂದರೆ ನಮಗೆ ಅರವತ್ತೈದು ವರ್ಷ ನ್ಯಾಯಾಧೀಶರ ಅಧಿಕಾರ ಅವಧಿ ಅನ್ನೋದನ್ನು ಫಿಕ್ಸ್ ಆಗಿದೆ ಅರವತ್ತೈದು ವರ್ಷ ನಿವೃತ್ತಿಯ ವಯಸ್ಸು ಅರವತ್ತೈದು ವರ್ಷ ಹೇಳಿ ಎಲ್ಲೂ ಸಹ ಆರು ವರ್ಷಗಳು ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ನಾವು ಇದನ್ನು ಆಗೋದಿಲ್ಲ ಒಂದು ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿಯನ್ನು ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡ ಇದು ಇದು ಅಲ್ಲ ಸೊ ಹಾಗಾಗಿ ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು ಡೆಫಿನೆಟ್ಲಿ ಬಟ್ ಮಹಾಭಿಯೋಗ ಪ್ರಕ್ರಿಯೆ ನಡೆಯುತ್ತೆ ಸೊ ಮಹಾಭಿಯೋಗ ಪ್ರಕ್ರಿಯೆ ಸೊ ಇಲ್ಲಿ ಒಂದು ಕರೆಕ್ಟಾಗಿ ನೋಡೋದಾದರೆ ಇಲ್ಲಿ ಆರು ವರ್ಷ ಅಂತೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಅರವತ್ತೈದು ವರ್ಷ ಅನ್ನೋದನ್ನು ತೆಗೆದುಕೋಬೋದು ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಇದು ತಪ್ಪಾಗುತ್ತೆ ನಾವು ನೇರವಾಗಿ ಹೇಳೋದಾದರೆ ಬಟ್ ಇಲ್ಲಿ ನೋಡಿರಿ ಕೆಲವೊಂದು ಎಕ್ಸಾಮ್ಸಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸು ಅನ್ ಕೆಲವು ಎಕ್ಸಾಮ್ಸ್ಗಳನ್ನು ನಾನು ಗಮನಿಸಿದ್ದೀನಿ ಅಲ್ಲಿ ಆರು ವರ್ಷ ಅರವತ್ತೈದು ವರ್ಷ ಅಂತ ಕೊಟ್ಟಿರೋದನ್ನು ನಾವು ನೋಡಬೇಕಾಗುತ್ತೆ ನೋಡಬೇಕಾಗುತ್ತೆ ಬಟ್ ಈ ಸನ್ನಿವೇಶಕ್ಕೆ ಖಂಡಿತ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅಧಿಕಾರದಿಂದ ತೆಗೆದುಹಾಕಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸನ್ನು ಗಮನಿಸ್ರಿ ನೀವು ಆಪ್ಷನ್ಸನ್ನು ಗಮನಿಸಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಸಿ ಮಾತ್ರ ಸರಿ ಇದೆ ಸಿ ಮಾತ್ರ ಸರಿ ಇದೆ ಎಂತಕ್ಕಂಥದ್ದು ಸಿ ಮಾತ್ರ ಸರಿ ಇದೆ ಎಂತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಆನ್ಸರ್ ಮೂರು ಅನ್ನೋದು ಸರಿ ಇದೆ ನೆಕ್ಸ್ಟ್ ಇನ್ನು ಉಳ್ದಂಗೆ ಇಲ್ಲಿ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ ಹದಿನೈದರಷ್ಟನ್ನು ಮೀರದಂತಿರಬೇಕು ಅಂತ ಹೇಳಿದೆ ಶೇಕಡ ಹದಿನೈದರಷ್ಟನ್ನು ಮೀರ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇಲ್ಲಿ ನೋಡ್ರಿ ಇದು ನೇರವಾಗಿ ಆನ್ಸರ್ಗೆ ಬಂದ್ಬಿಡ್ತೀನಿ ತೊಂಬತ್ತ ಒಂದನೇ ತಿದ್ದುಪಡಿ ತೊಂಬತ್ತೊಂದನೇ ತಿದ್ದುಪಡಿಯ ಮೂಲಕ ತೊಂಬತ್ತೊಂದನೇ ತಿದ್ದುಪಡಿಯ ಮೂಲಕ ಇದು ನಡೆದಿರತಕ್ಕಂಥದ್ದು ಇಲ್ಲಿ ನೋಡ್ರಿ ಸೊ ತೊಂಬತ್ತೊಂದನೇ ತಿದ್ದುಪಡಿ ಮೂಲಕ ನಡೆದಿರತಕ್ಕಂಥದ್ದು ಏನು ಹೇಳುತ್ತೆ ತೊಂಬತ್ತೊಂದೇ ತಿದ್ದುಪಡಿ ನೋಡ್ರಿ ತೊಂಬತ್ತೊಂದನೇ ತಿದ್ದುಪಡಿ ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆಯ ಲೋಕಸಭೆ ಆಗಿರ್ಬೋದು ರಾಜ್ಯದಲ್ಲಿ ವಿಧಾನಸಭೆ ಆಗಿರ್ಬೋದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರ ಅಂದರೆ ಮಂತ್ರಿ ಪರಿಷತ್ತು ಅಂದರೆ ಮಂತ್ರಿ ಮಂಡಳದ ಗಾತ್ರ ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯಸಭೆಯ ಅಂದರೆ ನೋಡಿರಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯಸಭೆ ರಾಜ್ಯದಲ್ಲಿ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ ಹದಿನೈದರಷ್ಟನ್ನು ಮೀರದಂತಿರಬೇಕು ಅಂತ ಹೇಳಿದ್ದಾರೆ ಶೇಕಡ ಹದಿನೈದರಷ್ಟನ್ನು ಸೊ ಇದನ್ನು ಹೇಳಿರ್ತಕ್ಕಂಥದ್ದು ಇದು ಒಂದನೇ ತಿದ್ದುಪಡಿಯ ಮೂಲಕ ತೊಂಬತ್ತ ಒಂದನೇ ತಿದ್ದುಪಡಿಯ ಮೂಲಕ ಸ್ನೇಹಿತರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಈ ತಿದ್ದುಪಡಿ ನಡೆಯುತ್ತೆ ಈ ತಿದ್ದುಪಡಿ ಮಾಡೋದ್ರ ಮೂಲಕ ಶೇಕಡ ಹದಿನೈದರಷ್ಟನ್ನು ಮೀರದಂತಿರಬೇಕು ಅಂದರೆ ಒಟ್ಟು ಸದಸ್ಯರ ಶೇಕಡ ಹದಿನೈದರಷ್ಟು ಸದಸ್ಯರ ಸಂಖ್ಯೆಯನ್ನು ಮೀರದಂತೆ ಮಂತ್ರಿ ಪರಿಷತ್ತು ಅಥವಾ ಮಂತ್ರಿ ಮಂಡಳ ಇರಬೇಕು ಅಂತ ಹೇಳುತ್ತೆ ಸೊ ಇಷ್ಟನೇ ತಿದ್ದುಪಡಿ ಪಡಿ ಒಂದೇದು ಒಂದೇದು ಇಸ್ ದ ರೈಟ್ ಆನ್ಸರ್ ಒಂದೇದು ಇದು ರೈಟ್ ಆನ್ಸರ್ ಆಗುತ್ತೆ ಒಂದೇದು ರೈಟ್ ಆನ್ಸರ್ ಆಗುತ್ತೆ ಇನ್ನು ಆಪ್ಷನ್ ಬಿ ನೋಡ್ರಿ ಈಗ ಒಂದೇದು ರೈಟ್ ಆನ್ಸರ್ ನೋಡ್ಕೊಡ್ವಿ ಆಪ್ಷನ್ ಬಿ ಇದೇನು ಹೇಳುತ್ತೆ ತೊಂಬತ್ತ ಮೂರನೇದು ತೊಂಬತ್ತ ಮೂರನೇದು ಇಲ್ಲಿ ನೋಡ್ರಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅನುದಾನ ರೈತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಎಸ್ ಸಿ ಎಸ್ ಟಿಗಳಾಗಿರ್ಬೋದು ಮತ್ತು ಹಿಂದುಳಿದವರು ಎಸ್ ಸಿ ಎಸ್ ಟಿಗಳಾಗಿರ್ಬೋದು ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳುತ್ತೆ ಯಾವುದು ತೊಂಬತ್ತ ಮೂರನೇ ತಿದ್ದುಪಡಿ ಅಂತಕ್ಕಂಥದ್ದು ದೆನ್ ನೆಕ್ಸ್ಟ್ ತೊಂಬತ್ತ ನಾಲ್ಕನೇ ಸಾರಿ ತೊಂಬತ್ತೈದನೇದೇನು ಹೇಳುತ್ತೆ ನೋಡಿರಿ ಈಗ ಇತ್ತೀಚೆಗೆ ಮೊನ್ನೆ ಒಂದು ತಿದ್ದುಪಡಿ ಆಯಿತು ಯಾವಾಗ ನೂರ ನಾಲ್ಕನೇ ತಿದ್ದುಪಡಿ ಆಯಿತು ಭಾರತ ದೇಶದ ಸಂವಿಧಾನಕ್ಕೆ ನೂರ ನಾಲ್ಕನೇ ತಿದ್ದುಪಡಿ ಮೊನ್ನೆ ಮೊನ್ನೆ ಆಯಿತು ಏನಾಯಿತು ಎಸ್ ಸಿ ಎಸ್ ಟಿಗಳ ಮೀಸಲಾತಿಯನ್ನು ನೋಡಿರಿ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಗಳ ವಿಧಾನಸಭೆಯಲ್ಲಿ ಎರಡರಲ್ಲೂ ಸಹ ಕೆಳಮನೆಯಲ್ಲಿ ಈ ಎಸ್ ಸಿ ಎಸ್ ಟಿಗಳು ಮತ್ತು ಆಂಗ್ಲೋ ಇಂಡಿಯನ್ನರ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತೀವಿ ಸೊ ಎಸ್ ಸಿ ಎಸ್ ಟಿ ಮತ್ತು ಆಂಗ್ಲೋ ಇಂಡಿಯನ್ನರ ಮೀಸಲಾತಿಯನ್ನು ತೊಂಬತ್ತೈದನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನೋಡಿರಿ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಸಾರಿ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ತಿದ್ದುಪಡಿ ನಡೀತು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ತಿದ್ದುಪಡಿ ನಡೆದು ಇದೇನು ಮಾಡ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯವರೆಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯವರೆಗೆ ಎಸ್ ಸಿ ಎಸ್ ಟಿಗಳ ಮೀಸಲಾತಿಯನ್ನು ಲೋಕಸಭೆಯಲ್ಲಿಯೂ ಮತ್ತು ಸ ರಾಜ್ಯಗಳ ವಿಧಾನಸಭೆಯಲ್ಲಿಯೂ ಏನಾಯಿತು ಅದನ್ನು ಎಕ್ಸ್ಟೆಂಡ್ ಮಾಡಲಾಯಿತು ಯಾವ ತಿದ್ದುಪಡಿಯ ಮೂಲಕ ತೊಂಬತ್ತೈದನೇ ತಿದ್ದುಪಡಿ ಮೂಲಕ ಅದರ ಮುಂದುವರೆದ ಭಾಗವಾಗಿ ಮೊನ್ನ ಮೊನ್ನೆ ನಾವು ಏನು ಮಾಡಿದ್ವಿ ನೂರ ನಾಲ್ಕನೇ ತಿದ್ದುಪಡಿಯನ್ನು ಮಾಡಿದ್ವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನೂರ ನಾಲ್ಕನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಹಿಡಿದು ಎರಡು ಸಾವಿರದ ಮೂವತ್ತನೇ ಇಸ್ವಿ ಜನವರಿ ಇಪ್ಪತ್ತೈದನೇ ತಾರೀಕಿನವರೆಗೆ ಎಸ್ ಸಿ ಎಸ್ ಟಿಗಳ ಮೀಸಲಾತಿಯನ್ನು ಮುಂದುವರಿಸಲಾಗಿದೆ ಮುಂದುವರಿಸಲಾಗಿದೆ ಅಂತಕ್ಕಂಥದ್ದು ಸೊ ಇದು ನಿಮಗೆ ಗೊತ್ತಿರಬೇಕು ಇನ್ನು ತೊಂಬತ್ತೇಳನೇ ತಿದ್ದುಪಡಿ ತೊಂಬತ್ತೇಳನೇ ತಿದ್ದುಪಡಿ ನಡೆದಿರೋದು ತೊಂಬತ್ತೇಳನೇ ತಿದ್ದುಪಡಿ ಯಾವುದಕ್ಕೆ ಈಗ ನೋಡ್ರಿ ಸಹಕಾರಿ ಸಂಘಗಳು ಅಂತೇಳಿ ಬರ್ತವೆ ಈ ಸಹಕಾರಿ ಸಂಘಗಳಿಗೆ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದಕ್ಕೆ ಇಲ್ಲಿ ನೋಡ್ರಿ ಎರಡುನೂರ ನಲವತ್ತ ಮೂರು ಎರಡುನೂರ ನಲವತ್ತ್ಮೂರು ಝೆಡ್ ಹೆಚ್ ವಿಧಿಯಿಂದ ಎರಡುನೂರ ನಲವತ್ತ ಮೂರು ಝೆಡ್ ಝೆಡ್ ಟಿ ವಿಧಿಗಳವರೆಗೆ ನಾವೇನು ಮಾಡ್ತೀವಿ ಸಹಕಾರಿ ಸಂಘಗಳ ಬಗ್ಗೆ ನಾವು ವಿವರಣೆ ಇರೋದನ್ನು ನೋಡ್ತೀವಿ ಸಹಕಾರಿ ಸಂಘಗಳ ಬಗ್ಗೆ ವಿವರಣೆ ಇರೋದನ್ನು ನೋಡ್ತೀವಿ ಸೊ ರೈಟ್ ಆನ್ಸರ್ ತಿಳ್ಕೊಳ್ಳಿ ರೈಟ್ ಆನ್ಸರ್ ತೊಂಬತ್ತೊಂದನೇದು ಅಂತ ಹೇಳಿ ಅಂದರೆ ಸೊ ಅರವತ್ತೊಂದನೇದಕ್ಕೆ ಒಂದೇದು ರೈಟ್ ಆನ್ಸರ್ ಆಗುತ್ತೆ ಒಂದೇದು ರೈಟ್ ಆನ್ಸರ್ ಆಗುತ್ತೆ ಸೊ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ರೈಟ್ ಆನ್ಸರ್ ಯಾವುದು ತೊಂಬತ್ತೊಂದನೇ ವಿ ತಿದ್ದುಪಡಿ ಹೇಳಿ ಓಕೆ ದೆನ್ ನೆಕ್ಸ್ಟು ಅರವತ್ತೊಂದಾಯಿತು ಇನ್ನು ಅರವತ್ತ ಎರಡನೇದು ಅರವತ್ತ ಎರಡನೇ ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ ಡೆಫಿನೆಟ್ಲಿ ಹೊಂದಿದೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದ ಅಡಿ ಬರುತ್ತದೆ ಅಂಥೇಳಿ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗಳು ಅಂತ ಹೇಳಿ ಬರುತ್ತೆ ಈ ಅಧಿಕಾರ ವ್ಯಾಪ್ತಿಗಳಲ್ಲಿ ಪ್ರಶ್ನೆ ಕೇಳಿದ್ದಾನೆ ಸೊ ಅದರಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡ್ರಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವ್ಯಾಜ್ಯಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವ್ಯಾಜ್ಯಗಳು ಅಂತ ಹೇಳಿ ಬಂದಾಗ ನಾವು ಮೂಲ ಅಧಿಕಾರ ವ್ಯಾಪ್ತಿಗೆ ಟಿಕ್ ಮಾಡಬೇಕಾಗುತ್ತೆ ಆನ್ಸರ್ ಮೂಲ ಅಧಿಕಾರ ವ್ಯಾಪ್ತಿಗೆ ಟಿಕ್ ಮಾಡಬೇಕಾಗುತ್ತೆ ಸೊ ಮೂಲ ಅಧಿಕಾರ ವ್ಯಾಪ್ತಿ ನೂರ ಮೂವತ್ತ ಒಂದನೇ ವಿಧಿಯ ಪ್ರಕಾರ ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಚಲಾಯಿಸುತ್ತದೆ ಅಂದರೆ ಕೇಂದ್ರ ಸರಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು ಜೊತೆಗೆ ರಾಜ್ಯ ರಾಜ್ಯಗಳ ನಡುವಿನ ನಿವ ವಿವಾದಗಳಾಗಿರ್ಬೋದು ಮತ್ತೆ ಈ ಸಂವಿಧಾನವನ್ನು ಅರ್ಥೈಸ್ತಕ್ಕಂಥ ಸಂದರ್ಭಗಳು ಬಂದಾಗ ನಾವು ಮೂಲ ಅಧಿಕಾರ ವ್ಯಾಪ್ತಿಯನ್ನು ತೆಗೆದುಕೊಳ್ತೀವಿ ಸೊ ಈ ಮೂಲ ಅಧಿಕಾರ ವ್ಯಾಪ್ತಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಮೂಲ ಅಧಿಕಾರ ವ್ಯಾಪ್ತಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಇನ್ನ ಆಪ್ಷನ್ ಒಂದೊಂದನ್ನೇ ನೋಡ್ತಾ ಬರೋಣ ಈ ಸಲಾ ಅಧಿಕಾರ ವ್ಯಾಪ್ತಿ ಅಂತ ಬಂದಾಗ ನೂರ ನಲವತ್ತ್ ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಗೆ ಈ ಸಾರ್ವಜನಿಕ ವಿಚಾರಗಳು ಮತ್ತು ಕಾನೂನಿನ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಸಲಹೆಯನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಅಂದರೆ ಸಲಹಾ ಅಧಿಕಾರ ವ್ಯಾಪ್ತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಇಲ್ಲಿ ನೋಡ್ರಿ ನಮ್ಮ ಹೈಕೋರ್ಟ್ಗಳಲ್ಲಿ ಬಗೆಹರಿದೇ ಇರತಕ್ಕಂಥ ನಮಗೆ ಸಮಾಧಾನ ಆಗದೇ ಇರ್ತಕ್ಕಂಥ ಸನ್ನಿವೇಶಗಳು ಕಂಡು ಬಂದಾಗ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಮೇಲ್ಮನವಿಯಲ್ಲಿ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಇಡೀ ಭಾರತ ದೇಶಕ್ಕೆ ಅನ್ವಯವಾಗುವಂಗೆ ಒಂದು ಮೇಲ್ಮನವಿ ನ್ಯಾಯಾಲಯ ಇದೆ ಅದು ಯಾವುದಪ್ಪ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ ಯಾವುದು ಸುಪ್ರೀಂ ಕೋರ್ಟ್ ಒಂದು ಮೇಲ್ಮನವಿ ನ್ಯಾಯಾಲಯ ಇದೆ ಸುಪ್ರೀಂ ಕೋರ್ಟ್ ಒಂದು ಮೇಲ್ಮನವಿ ನ್ಯಾಯಾಲಯ ಇರ್ತಕ್ಕಂಥದ್ದು ಇನ್ನು ಸಂವಿಧಾನಾತ್ಮಕ ಅಧಿಕಾರ ವ್ಯಾಪ್ತಿ ಅಂತೇಳಿ ಸಂವಿಧಾನಾತ್ಮಕ ಅಧಿಕಾರ ವ್ಯಾಪ್ತಿ ಅಂದರೆ ರಿಟ್ ಅಧಿಕಾರ ವ್ಯಾಪ್ತಿ ಅಂತ ಹೇಳಿ ಬರುತ್ತೆ ರಿಟ್ ಅಧಿಕಾರ ವ್ಯಾಪ್ತಿ ನೂರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ನೂರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ಸೊ ಸುಪ್ರೀಂ ಕೋರ್ಟ್ ಐದು ರೀತಿಯ ರಿಟ್ಗಳನ್ನು ಹೊಡಿಸುತ್ತೆ ಐದು ರೀತಿಯ ರಿಟ್ಗಳನ್ನು ಹೊಡಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಐದು ರಿಟ್ಗಳನ್ನು ಹೊಡಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ತಿಳ್ಕೊಳ್ಳಿ ಇಲ್ಲಿ ಸಿ ಈಸ್ ದ ರೈಟ್ ಆನ್ಸರ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಆಪ್ಷನ್ ಸಿ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಪ್ರಶ್ನೆ ಅನ್ನೋದು ಸೊ ಈಗ ಮುಂದುವರಿತಾ ಇದ್ದೀನಿ ಇನ್ನು ಅರವತ್ತ ಮೂರನೇ ಪ್ರಶ್ನೆ ಇನ್ನು ಅರವತ್ತ ಮೂರನೇ ಪ್ರಶ್ನೆ ಇಲ್ಲಿ ನೋಡ್ರಿ ಲೋಕಸಭೆ ಸಭಾಧ್ಯಕ್ಷರನ್ನು ಸ್ಪೀಕರ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂಥೇಳಿ ನೋಡ್ರಿ ಒಂದೊಂದೇ ನೋಡ್ತಾ ಬರೋಣ ಕೆಳಗಿನ ಸ್ಪೀಕರಿಗೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ನೋಡ್ರಿ ಆಪ್ಷನ್ ಎ ಹೇಳುತ್ತೆ ರಾಷ್ಟ್ರಾಧ್ಯಕ್ಷರು ಇಚ್ಛಿಸುವವರೆಗೂ ಅವರು ಅಧಿಕಾರದಲ್ಲಿ ಇರಬಹುದು ಸರಿನಾ ಇಲ್ಲ ಬಿ ಅವರ ಚುನಾವಣಾ ವೇಳೆಯಲ್ಲಿ ಸದನದ ಸದಸ್ಯರಾಗಿರಬೇಕೆಂದಿಲ್ಲ ಆದರೆ ಆತನ ಚುನಾವಣೆಯ ದಿನಾಂಕದಿಂದ ಆರು ತಿಂಗಳ ಒಳಗಾಗಿ ಅವರು ಸದನದ ಒಬ್ಬ ಸದಸ್ಯರಾಗಬೇಕು ಇಲ್ಲ ಆತನ ಸಹಜ ಅಧಿಕಾರ ಅವಧಿಯವರಿಗೆ ಅವಧಿಗೆ ಮುನ್ನವೇ ಸದನವು ವಿಸರ್ಜನೆಗೊಂಡಲ್ಲಿ ಆತನು ತನ್ನ ರಾಜೀನಾಮೆಯನ್ನು ಆತನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವನು ಅಲ್ಲ ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪಾಧ್ಯಕ್ಷರಿಗೆ ನೀಡಬಹುದು ಸರಿ ಇದೆ ಸರಿ ಇದೆ ಇದು ಸರಿ ಇದೆ ಅವ್ರ ಪ್ರಶ್ನೆ ಏನು ಕೇಳಿದಾನೆ ಸರಿಯಾಗಿದೆ ಎಸ್ ಓಕೆ ಇದು ಸರಿ ಇದೆ ಸರಿ ಇದೆ ಆತನು ತನ್ನ ರಾಜೀನಾಮೆ ನೋಡ್ರಿ ರೀ ಸಭಾಪತಿ ತಮ್ಮ ರಾಜೀನಾಮೆಯನ್ನ ಯಾರಿಗೆ ಕೊಡಬೇಕು ಸಭಾಪತಿಯು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಕೊಡಬೇಕು ಉಪಸಭಾಪತಿಗೆ ಕೊಡಬೇಕು ಉಪಸಭಾಪತಿ ಯಾರಿಗೆ ಕೊಡಬೇಕು ಸಭಾಪತಿಗೆ ಕೊಡಬೇಕು ಒಬ್ಬರಿಗೊಬ್ಬರು ಅಂದರೆ ಸಭಾಪತಿ ಉಪಸಭಾಪತಿಗೆ ಉಪಸಭಾಪತಿ ಸಭಾಪತಿಗೆ ತಮ್ಮ ರಾಜೀನಾಮೆನ ಕೊಟ್ಕೊಳ್ತಾರೆ ಅಂತಕ್ಕಂಥದ್ದು ಸೊ ರೈಟ್ ಆನ್ಸರ್ ಅದು ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪಾಧ್ಯಕ್ಷರಿಗೆ ನೀಡಬೇಕು ಅಂತ ಹೇಳುತ್ತೆ ಸೊ ರೈಟ್ ಆನ್ಸರ್ ಈಸ್ ಡಿ ಡಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಹೇಳಿ ನೆಕ್ಸ್ಟು ಇನ್ನು ಅರವತ್ತ ನಾಲ್ಕನೇ ಪ್ರಶ್ನೆ ಅರವತ್ತ ನಾಲ್ಕನೇ ಪ್ರಶ್ನೆ ಓಕೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ನೋಡ್ರಿ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಸಿಂಪಲ್ ಆಗಿ ಒಂದು ನಿಮಗೆ ಕೋಡ್ ಹೇಳ್ತೀನಿ ಇಲ್ಲಿ ಕೆ ಟಿ ಎಂ ಟಿ ಅಂಬಿ ಕೆ ಟಿ ಎಂ ಬಿ ಯು ಕೆ ಟಿ ಎಮ್ ಬಿ ಯು ಇಲ್ಲಿ ನೋಡಿರಿ ಕೆ ಒಂದು ಟಿ ಎರಡು ಎ ಮೂರು ಎಮ್ ನಾಲ್ಕು ಬಿ ಐದು ಯು ಆರು ಅಂದರೆ ಇವಾಗ ಆರು ರಾಜ್ಯಗಳಲ್ಲಿ ಮಾತ್ರ ಆರು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ ವಿಧಾನ ಪರಿಷತ್ ಇದೆ ಕೆ ಅಂದರೆ ಕರ್ನಾಟಕ ಕರ್ನಾಟಕ ಇದೆ ಕರ್ನಾಟಕ ಇದೆ ನೋಡಿರಿ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಹೊಂದಿಲ್ಲ ಕರ್ನಾಟಕದಲ್ಲಿದೆ ಓಕೆ ಆಮೇಲೆ ಯು ಉತ್ತರ ಪ್ರದೇಶದಲ್ಲಿದೆ ಓಕೆ ಇಲ್ಲಿ ಸಿ ಇಲ್ಲ ಛತ್ತೀಸ್ಗಢ ಇಲ್ಲ ಆಮೇಲೆ ಜಾರ್ಖಂಡ್ ಇಲ್ಲ ಜಾರ್ಖಂಡ್ ಇಲ್ಲ ಸೊ ಹಾಗಾಗಿ ಹೊಂದಿಲ್ಲ ಅಂತ ಬಂದಾಗ ಹೊಂದಿಲ್ಲ ಅಂದರೆ ಸಿ ಮತ್ತು ಡಿ ಹೊಂದಿಲ್ಲ ಸಿ ಮತ್ತು ಡಿ ಸಿ ಮತ್ತು ಡಿ ಓಕೆ ಸಿ ಮತ್ತು ಡಿ ಮಾತ್ರ ಹೊಂದಿಲ್ಲ ಸಿ ಮತ್ತು ಡಿ ಅಂದರೆ ಛತ್ತೀಸ್ಗಢದಲ್ಲೂ ಇಲ್ಲ ಜಾರ್ಖಂಡ್ನಲ್ಲಿಲ್ಲ ಇಲ್ಲಿ ನೋಡಿರಿ ಕೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕ ಹೊಂದಿದೆ ಎಪ್ಪತ್ತೈದು ಸ್ಥಾನಗಳಿಂದ ಕೂಡಿದೆ ಇನ್ನು ತೆಲಂಗಾಣ ನಲವತ್ತು ಸ್ಥಾನಗಳಿಂದ ಕೂಡಿದೆ ಇನ್ನು ಆಂಧ್ರ ಪ್ರದೇಶ ಈಗ ಇದು ಪ್ರಪೋಸಲ್ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ ಬಟ್ ಅದು ಯಾವುದೂ ರಿಪ್ಲೈ ಬಂದಿಲ್ಲ ಸೊ ಹಾಗಾಗಿ ಇನ್ನೂ ಇದೆ ಅದು ಅಸ್ತಿತ್ವದಲ್ಲಿದೆ ಸೊ ಇದು ಐವತ್ತೆಂಟು ಸ್ಥಾನಗಳು ಆಮೇಲೆ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರ ಎಪ್ಪತ್ತೆಂಟು ಸ್ಥಾನಗಳು ಇನ್ನು ನೆಕ್ಸ್ಟು ಬಿಹಾರ ಎಪ್ಪತ್ತೈದು ಸ್ಥಾನ ಇನ್ನು ಉತ್ತರ ಪ್ರದೇಶ ನೂರು ನೂರ ಎಂಟು ಸ್ಥಾನಗಳು ಎಸ್ಸು ನೂರ ಎಂಟು ಸ್ಥಾನಗಳಿತ್ತು ಸೊ ಹೀಗೆ ಒಟ್ಟು ಇರತಕ್ಕಂಥದ್ದು ಸೊ ಹೀಗಿದ್ದಾಗ ವಿಧಾನ ಪರಿಷತ್ತು ಟೋಟಲ್ ಈಗ ಟೋಟಲ್ ಆರಲ್ಲಿ ವಿಧಾನ ಪರಿಷತ್ ಇರತಕ್ಕಂಥದ್ದು ಟೋಟಲ್ ಆರಲ್ಲಿ ವಿಧಾನ ಪರಿಷತ್ ಇರತಕ್ಕಂಥದ್ದು ಅನ್ನೋದನ್ನ ನೆನಪಿಟ್ಕೋಬೇಕು ಇಲ್ಲಿ ನೋಡ್ರಿ ಸೊ ಇಲ್ಲಿ ಯಾವ್ಯಾವ ಹಾಗಾದ್ರೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಸಿ ಮತ್ತು ಡಿ ಅಂತ ಹೇಳಿ ನಾವು ಟಿಕ್ ಮಾಡ್ಬೋದು ಸಿ ಮತ್ತು ಡಿ ಅಂತ ಹೇಳಿ ನಾವು ಟಿಕ್ ಮಾಡ್ಬೋದಾಗಿರುತ್ತೆ ಸಿ ಮತ್ತು ಡಿ ಅಂತೇಳಿ ಟಿಕ್ ಮಾಡೋದು ರೈಟ್ ಆನ್ಸರ್ ಸಿ ಮತ್ತು ಡಿ ಓಕೆ ನೆಕ್ಸ್ಟ್ ಅರವತ್ತೈದನೇದು ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಳ್ವಿಕೆ ಆಡಳಿತ ವ್ಯವಸ್ಥೆ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆ ನೋಡ್ರಿ ಪಂಚಾಯತ್ ರಾಜ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿದೆ ಸಂವಿಧಾನದ ನಲವತ್ತನೇ ವಿಧಿಯಲ್ಲಿ ಪಂಚಾಯತ್ ರಾಜ್ ಅನ್ನೋ ಪದವನ್ನು ನೋಡ್ತೀವಿ ಸಂವಿಧಾನದ ನಾಲ್ಕನೇ ಭಾಗದ ಸಂವಿಧಾನದ ನಾಲ್ಕನೇ ಭಾಗದ ನಾಲ್ಕನೇ ಭಾಗದಲ್ಲಿ ನಾವು ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ನಾವು ಯಾವುದ್ರ ಬಗ್ಗೆ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡ್ತೀವಿ ಅದರಲ್ಲಿ ನಲವತ್ತನೇ ವಿಧಿ ಅಡಿಯಲ್ಲಿ ಪಂಚಾಯತ್ ರಾಜ್ ಅನ್ನೋ ಪದವನ್ನು ಬಳಸಿದ್ದಾರೆ ಪಂಚಾಯತ್ ರಾಜ್ ಇಲ್ಲ ಅವರು ಏನು ಕೇಳಿದ್ದಾನೆ ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಳ್ವಿಕೆ ಆಡಳಿತ ವ್ಯವಸ್ಥೆ ಯಾವುದು ಅಂತೇಳಿ ಆಡಳಿತ ವ್ಯವಸ್ಥೆ ನೋಡಿರಿ ಈಗ ನಿಮಗೆ ಆಗಿ ಗೊತ್ತಿದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂಥೇಳಿ ಹೌದಲ್ಲ ಸೊ ಇಲ್ಲಿ ನೋಡೋಣ ಹಾಗಾದರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಏಕ ಟಯರ್ ಅಂದರೆ ಶ್ರೇಣಿ ರಚನೆ ಏಕಶ್ರೇಣಿ ಇದೆಯಾ ಇಲ್ಲ ಓಕೆ ಗ್ರಾಮ ಮತ್ತು ಬ್ಲಾಕ್ ಮಟ್ಟಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ದ್ವಿ ಟಯರ್ ಅಂದರೆ ದ್ವಿಶ್ರೇಣಿ ಇದೆ ಅಂಥೇಳಿ ಅಂದರೆ ಎರಡು ಇದ್ದಾವೆ ಬ್ಲಾಕ್ ಮಟ್ಟ ಅಂತ ಹೇಳಿದ್ರೆ ತಾಲೂಕು ಮಟ್ಟ ಅಂತ ಆಗುತ್ತೆ ಓಕೆ ಸೊ ಹಾಗಾಗಿ ಗ್ರಾಮ ಮತ್ತು ಬ್ಲಾ ತಾಲೂಕು ಅಂದರೆ ಬ್ಲಾಕ್ ಮಟ್ಟ ಅಂತ ಹೇಳಿದ್ರೆ ತಾಲೂಕ್ ಮಟ್ಟ ಅಂತ ಆಗುತ್ತೆ ಎರಡು ಮಟ್ಟದ ಇದ್ದಾವೆ ಇಲ್ಲ ಸೊ ಹಾಗಾದರೆ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಹೌತ್ತಾನೆ ಮೂರು ಶ್ರೇಣಿಗಳಲ್ಲಿ ಇದೆ ಗ್ರಾಮ ಪಂಚಾಯಿತಿ ಆಮೇಲೆ ತಾಲೂಕ್ ಪಂಚಾಯಿತಿ ಆಮೇಲೆ ಜಿಲ್ಲಾ ಅಂತ ಹೇಳಿ ಗ್ರಾಮ ಮಟ್ಟ ಬ್ಲಾಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಮೂರು ರೀತಿಯ ಸ್ವಯಂ ಸ್ಥಳೀಯ ಸಂ ಸಂಸ್ಥೆಗಳಿಂದ ಅಂದ್ರೆ ಮೂರು ಶ್ರೇಣಿಗಳಿಂದ ಕೂಡಿರ್ತಕ್ಕಂಥದ್ದು ಮೂರು ಶ್ರೇಣಿಗಳಿಂದ ಕೂಡಿರ್ತಕ್ಕಂಥದ್ದು ಸೊ ಇದು ರೈಟ್ ಆನ್ಸರ್ ಆಗುತ್ತೆ ಗ್ರಾಮ ಮಟ್ಟ ಬ್ಲಾಕ್ ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಇದು ನಾಲ್ಕು ಶ್ರೇಣಿ ಆಗುತ್ತೆ ಇದು ಸರಿಯಾಗೋಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಪಂಚಾಯತ್ ರಾಜ್ನ ರಚನೆಯಲ್ಲಿ ಅಂತ ಹೇಳಿ ಕೇಳಿದ್ದಾನೆ ಸೊ ಹಾಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಅಂಥೇಳಿ ಆಗುತ್ತೆ ಗ್ರಾಮ ಗ್ರಾಮ ಆಮೇಲೆ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಅಂಥೇಳಿ ಆಗುತ್ತೆ ಓಕೆ ರೈಟ್ ಮೂರು ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ ನಿಮ್ಗೆ ಗೊತ್ತಿರಲಿ ಈ ಪಂಚಶೀಲ ತತ್ವಗಳು ಅಂತ ಹೇಳಿ ಸ್ನೇಹಿತರ ಪ್ರಪಂಚಕ್ಕೆ ಪಂಚಶೀಲ ತತ್ವಗಳಲ್ಲಿ ಈ ಪಂಚಶೀಲ ತತ್ವಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವು ಈ ಪಂಚಶೀಲ ತತ್ವಗಳನ್ನು ಕೊಟ್ಟಿದ್ದು ಭಾರತ ದೇಶ ನಿಮ್ಗೆ ಗೊತ್ತಿರಲಿ ಸ್ನೇಹಿತರ ಪಂಚಶೀಲ ತತ್ವಗಳು ಅಂತ ಬಂದಾಗ ಪಂಚಶೀಲ ತತ್ವಗಳು ಅಂತೇಳಿ ಬಂದಾಗ ಇದನ್ನು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ಈ ಪಂಚಶೀಲ ಒಪ್ಪಂದ ಅಂಥೇಳಿ ನಡೀತದೆ ಈ ಪಂಚಶೀಲ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು ಅಂತ ಹೇಳಿ ಬಂದಾಗ ಸ್ನೇಹಿತರೆ ಇಲ್ಲಿ ಭಾರತದ ಭಾರತ ಮತ್ತು ಚೀನಾ ನಡುವೆ ನಡೆಯುತ್ತೆ ಭಾರತ ಮತ್ತು ಚೀನಾ ನಡುವೆ ನಡೆಯುತ್ತೆ ಅಂತಕ್ಕಂಥದ್ದು ಭಾರತ ಮತ್ತು ಚೀನಾ ನಡುವೆ ನಡೆಯುತ್ತೆ ಅಂತ ಈ ಭಾರತ ಮತ್ತು ಚೀನಾ ನಡುವೆ ನಡೆದಾಗ ಭಾರತ ಮತ್ತು ಚೀನಾ ನಡುವೆ ನಡೆದಾಗ ಈ ಪಂಚಶೀಲ ತತ್ವಗಳು ಇಲ್ಲಿ ಐದು ತತ್ವಗಳು ಬರ್ತವೆ ಆ ಐದು ತತ್ವಗಳಲ್ಲಿ ಯಾವಿದಾವೆ ಯಾವಿಲ್ಲ ಅನ್ನೋದು ಕನ್ಫರ್ಮೇಷನ್ ತಿಳ್ಕೊಡಿ ತತ್ವವಾಗಿಲ್ಲ ತತ್ವವಾಗಿಲ್ಲ ನೋಡಿರಿ ಭಾರತದ ಅಂದಿನ ನೆಹರು ಮತ್ತು ಚೀನಾದ ಅಧ್ಯಕ್ಷ ಚೌ ಎನ್ ಲಾಯ್ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಈ ಪಂಚಶೀಲ ತತ್ವಗಳು ಅಸ್ತಿತ್ವಕ್ಕೆ ಬರ್ತಾವೆ ಸೊ ಹಾಗಾಗಿ ಆಪ್ಷನ್ ಎ ಅಲಿಪ್ತ ನೀತಿ ಸೊ ಅಲಿಪ್ತ ನೀತಿನೇ ಸರಿ ಇದೆ ಅಂದರೆ ಪಂಚಶೀಲ ತತ್ವ ಇದಲ್ಲ ಅಲಿಪ್ತ ನೀತಿ ಸಪ್ರೇಟ್ ಆಗಿ ಅಲಿಪ್ತ ನೀತಿ ಅಂದ್ರೇ ಬೇರೆ ಆಗುತ್ತೆ ಅಂದರೆ ಒಂದು ತಟಸ್ಥ ನೀತಿ ಎರಡು ವಿರೋಧಿ ರಾಷ್ಟ್ರಗಳ ಬಣಕ್ಕೆ ಸೇರದೆ ತಟಸ್ಥವಾಗಿ ಬಿಡೋದನ್ನು ನಾವು ಅಲಿಪ್ತ ನೀತಿ ಅಂತ ಹೇಳಿ ಕರಿತೀವಿ ಸೊ ಅಲಿಪ್ತ ನೀತಿಯನ್ನು ಅನುಸರಿಸಿದಂಥ ಪ್ರಪಂಚಕ್ಕೆ ಅಲಿಪ್ತ ನೀತಿಯನ್ನು ಪರಿಚಯಿಸಿದಂಥ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅದು ನಮ್ಮ ಭಾರತ ದೇಶ ಸೊ ಪಂಚಶೀಲ ತತ್ವವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲಿಪ್ತ ನೀತಿ ಪಂಚಶೀಲ ತತ್ವ ಆಗಿಲ್ಲ ಆಪ್ಷನ್ ಬಿ ಶಾಂತಿಯುತ ಸಹಬಾಳ್ವೆ ಅಂತ ಹೇಳಿದೆ ಶಾಂತಿಯುತ ಸಹಬಾಳ್ವೆ ಎಸ್ ಪಂಚಶೀಲ ತತ್ವಗಳಲ್ಲಿ ಒಂದು ತತ್ವ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಭೂ ಪ್ರದೇಶದ ಪ್ರದೇಶ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ಪರಸ್ಪರ ಗೌರವ ತೋರಿಸಬೇಕು ಅಂತ ಹೇಳುತ್ತೆ ಪರಸ್ಪರ ಗೌರವ ಎಸ್ ಡೆಫಿನೆಟ್ಲಿ ಪ್ರತಿಯೊಬ್ಬರ ಆಂತರಿಕ ವಿಷಯಗಳಲ್ಲಿ ಪರಸ್ಪರರು ಮಧ್ಯಪ್ರವೇಶ ಮಾಡದಿರುವಿಕೆ ಹೇಳಿ ಸೊ ಇವು ಮೂರೂ ಸಹ ಪಂಚಶೀಲ ತತ್ವಗಳೇ ಆಗ್ತವೆ ಮೂರು ಸಹ ಪಂಚಶೀಲ ತತ್ವಗಳೇ ಆಗ್ತವೆ ಸೊ ಅಲಿಪ್ತ ನೀತಿ ಎಂಬತಕ್ಕಂಥದ್ದು ಈ ಪಂಚಶೀಲ ತತ್ವಗಳಲ್ಲಿ ಬರೋದಿಲ್ಲ ಅಲಿಪ್ತ ನೀತಿ ಅಂತಕ್ಕಂಥದ್ದು ಪಂಚಶೀಲ ತತ್ವಗಳಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಪಂಚಶೀಲ ತತ್ವವಾಗಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದಾಗ ನಿಮಗೆ ಅಲಿಪ್ತ ನೀತಿ ಅಂಥೇಳಿ ಈ ಸನ್ನಿವೇಶಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಎ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವನ ಇರುವುದು ಇದರಲ್ಲಿ ಅಂಥೇಳಿ ಇದು ಮೂರನೇ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇವಾಗ ಇವಾಗ ಅಂದರೆ ಎರಡು ಮೂರು ಸೆಷನಲ್ಲಿ ನೋಡಿದಾಗ ಇಲ್ಲೇ ಮೂರನೇ ಟೈಮ್ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಸೊ ಇಂಥ ಪ್ರಶ್ನೆಗಳ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಜೊತೆಗೆ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಆಪ್ಷನ್ ಸೇಮ್ ಕೊಟ್ಟಿದ್ದಾರೆ ಅಂದರೆ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಕ್ತಿ ಇಲ್ಲಿ ಸೊ ಹಾಗಾಗಿ ನೋಡಿರಿ ಆಡಳಿತದ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವನ ಇರುವುದರಲ್ಲಿ ಇರುವುದು ಇದರಲ್ಲಿ ಅಂಥೇಳಿ ನೋಡಿರಿ ಈಗ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ನಿಮ್ಗೆ ಗೊತ್ತಿರಲಿ ಶಾಸನೀಯ ಆಡಳಿತವನ್ನು ನಾವು ಮೂರು ಪಟ್ಟಿಗಳಲ್ಲಿ ಡಿವೈಡ್ ಮಾಡ್ತೀವಿ ಶಾಸನೀಯ ಆಡಳಿತವನ್ನು ನಾವು ಮೂರು ಪಟ್ಟಿಗಳಲ್ಲಿ ಡಿವೈಡ್ ಮಾಡ್ತೀವಿ ಒಂದು ಕೇಂದ್ರ ಪಟ್ಟಿ ಎರಡನೇದು ರಾಜ್ಯ ಪಟ್ಟಿ ಮೂರನೇದು ಸಮವರ್ತಿ ಪಟ್ಟಿ ಅಂತ ಹೇಳಿ ಅಂದ್ರೆ ಕೇಂದ್ರ ಸರ್ಕಾರ ಮಾತ್ರ ಕಾಯ್ದೆ ಕಾನೂನುಗಳನ್ನು ಮಾಡುವಂತ ಒಂದು ಪಟ್ಟಿಯನ್ನು ನಾವು ಕೇಂದ್ರ ಪಟ್ಟಿ ಅಂತ ಹೇಳಿ ಕರಿತೀವಿ ಅಂದ್ರೆ ನೂರು ವಿಷಯಗಳು ಬರ್ತವೆ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಬರ್ತವೆ ಸೊ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಟ್ಟು ವಿಷಯಗಳು ಎಷ್ಟು ನೂರು ವಿಷಯಗಳು ಬರ್ತವೆ ಅಂದ್ರೆ ನೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನು ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಇದನ್ನ ಕೇಂದ್ರ ಪಟ್ಟಿ ಅಂತ ಹೇಳಿ ಕರಿತೀವಿ ಇನ್ನು ರಾಜ್ಯ ಪಟ್ಟಿ ಅಂತ ಹೇಳಿ ಬಂದಾಗ ನಾವು ರಾಜ್ಯ ಪಟ್ಟಿ ಅಂತ ಹೇಳಿ ಬಂದಾಗ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಬರ್ತವೆ ಅಂದ್ರೆ ಅರವತ್ತೊಂದು ವಿಷಯಗಳ ಮೇಲೆ ಕಾಯ್ದೆ ಕಾನೂನುಗಳನ್ನ ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು ಅದು ರಾಜ್ಯ ಸರ್ಕಾರಗಳಿಗೆ ಅವು ಬರ್ತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರ್ತವೆ ಯಾವುದ್ರಲ್ಲಿ ಬರ್ತವೆ ರಾಜ್ಯ ಪಟ್ಟಿಯಲ್ಲಿ ಬರ್ತವೆ ಇನ್ನು ಸಮವರ್ತಿ ಪಟ್ಟಿ ಅಂತೇಳಿ ಬರುತ್ತೆ ಸಮವರ್ತಿ ಪಟ್ಟಿಯಲ್ಲಿ ಒಟ್ಟು ಐವತ್ತೆರಡು ವಿಷಯಗಳು ಬರ್ತವೆ ಐವತ್ತೆರಡು ವಿಷಯಗಳು ಅಂದರೆ ಐವತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರನು ಕಾಯ್ದೆ ಕಾನೂನು ಮಾಡ್ಬೋದು ರಾಜ್ಯ ಸರ್ಕಾರನೂ ಕಾಯ್ದೆ ಕಾನೂನು ಮಾಡ್ಬೋದು ಓಕೆ ರಾಜ್ಯ ಸರ್ಕಾರನೂ ಕಾಯ್ದೆ ಕಾನೂನು ಮಾಡಿ ಇನ್ನು ಡಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇದನ್ನು ಸುಮ್ಮನೆ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ನೋಡೋಣ ಇಲ್ಲಿ ಪ್ರಶ್ನೆ ಏನು ಕೇಳಿದಾನೆ ಅರಣ್ಯ ಮತ್ತು ವನ್ಯಜೀವನ ಇರುವುದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಮುಂಚೆ ರಾಜ್ಯ ಪಟ್ಟಿಯಲ್ಲಿತ್ತು ಅರಣ್ಯ ಮತ್ತು ವನ್ಯಜೀವನ ಎಂಬತಕ್ಕಂಥದ್ದು ಓಕೆ ಈಗ ಅದನ್ನು ಏನು ಮಾಡ್ತಾರೆ ಭಾರತ ದೇಶದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ನಮ್ಮ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಡಲಾಗ್ತದೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಭಾರತ ದೇಶಕ್ಕೆ ಭಾರತ ದೇಶದಲ್ಲಿ ಅದು ಯಾವುದಕ್ಕೆ ಸಮವರ್ತಿ ಪಟ್ಟಿಗೆ ಅದನ್ನು ಸೇರ್ಪಡೆ ಮಾಡ್ತಾರೆ ಸೊ ಇರುವುದು ಇದರಲ್ಲಿ ಅಂತೇಳಿ ಕೇಳಿದ್ದಾನೆ ಸೊ ಹಾಗಾದರೆ ನೀವು ಸಮವರ್ತಿ ಪಟ್ಟಿ ಅಂಥೇಳಿ ನೀವು ಆನ್ಸರ್ನ ಟಿಕ್ ಮಾಡ್ಬೋದು ಸಮವರ್ತಿ ಪಟ್ಟಿ ಅಂಥೇಳಿ ನೀವು ಆನ್ಸರ್ನ ಟಿಕ್ ಮಾಡಬಹುದು ಓಕೆ ಸೊ ರೈಟ್ ಆನ್ಸರ್ ಈಸ್ ಸಮವರ್ತಿ ಪಟ್ಟಿ ರೈಟ್ ನೆಕ್ಸ್ಟ್ ಅರವತ್ತ ಎಂಟನೇ ಪ್ರಶ್ನೆ ಅರವತ್ತ ಎಂಟನೇ ಪ್ರಶ್ನೆ ನೋಡಿರಿ ಅರವತ್ತೆಂಟನೇ ಪ್ರಶ್ನೆ ಸಂವಿಧಾನದ ಯಾವ ಕಲಮು ಸಂವಿಧಾನದ ಯಾವ ಕಲಮು ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆ ನೋಡಿರಿ ಪ್ರಾಥಮಿಕ ಭಾಷೆ ನೋಡಿ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕು ಅಂತ ಹೇಳಿರ್ತಕ್ಕ ನೋಡಿ ಮಾತೃಭಾಷೆಯಲ್ಲಿ ಶಿಕ್ಷಣ ಅದ್ರ ಬಗ್ಗೆ ನೋಡಿ ಸಿಂಪಲ್ ಆಗಿ ಆನ್ಸರ್ನ ನೇರವಾಗಿ ಟಿಕ್ ಮಾಡಿಬಿಡ್ತೀನಿ ಕಲಮು ಮುನ್ನೂರ ಐವತ್ತು ಎ ಅಂದ್ರೆ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕು ಅಂತ ಹೇಳುತ್ತೆ ಮುನ್ನೂರೈವತ್ತು ಐವತ್ತು ಎ ವಿಧಿಯು ಅಂದ್ರೆ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಹೇಳ್ತದೆ ಯಾವುದು ಹೇಳ್ತದೆ ಕಲಮ್ ಐವತ್ತು ಸೊ ರೈಟ್ ಆನ್ಸರ್ ಈಸ್ ಐವತ್ತು ಸರ್ ಹಾಗಾದರೆ ಈ ಮುನ್ನೂರ ನಲವತ್ತೊಂಬತ್ತು ಏನು ಹೇಳುತ್ತೆ ನೋಡಿರಿ ಒಂದು ತಿಳ್ಕೊಳ್ಳಿ ಇವೆಲ್ಲ ಕಲಂಗಳು ಇವೆಲ್ಲ ವಿಧಿಗಳು ಏನಿದ್ದಾವೆ ಇವೆಲ್ಲವೂ ಸಹ ಮಾತೃಭಾಷೆಯಲ್ಲೇ ಅಂದರೆ ಇದು ಭಾಷೆಗಳ ಬಗ್ಗೆನೇ ವಿವರಣೆ ಇರ್ತಕ್ಕಂಥದ್ದು ಭಾಷೆಗಳ ಬಗ್ಗೆನೇ ಇವು ಸೊ ಈ ಭಾಷೆಗಳ ಬಗ್ಗೆನೇ ಇಲ್ಲಿ ನೋಡಿರಿ ಮುನ್ನೂರ ನಲವತ್ತೊಂಬತ್ತನೇ ಆರ್ಟಿಕಲ್ ಏನು ಹೇಳುತ್ತೆ ಮುನ್ನೂರ ನಲವತ್ತೊಂಬತ್ತನೇ ಈ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ವಿಚಾರದ ಬಗ್ಗೆ ಹೇಳುತ್ತೆ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ವಿಚಾರಗಳ ಬಗ್ಗೆ ಹೇಳುತ್ತೆ ಯಾವುದು ಮೂರ್ನೂರ ನಲವತ್ತೊಂಬತ್ತನೇ ಆರ್ಟಿಕಲ್ ಇನ್ನು ಕಲಂ ಮುನ್ನೂರ ಐವತ್ತು ಅಂದರೆ ಕಲಂ ಮುನ್ನೂರ ಐವತ್ತರ ಅಡಿಯಲ್ಲಿ ಸ್ನೇಹಿತರೆ ಈ ಭಾಷೆಗಳ ಬಳಕೆಯಲ್ಲಿ ಏನಾದರೂ ಕುಂದುಕೊರತೆಗಳು ಉಂಟಾದಂಥ ಸಂದರ್ಭದಲ್ಲಿ ಅವುಗಳಿಗೆ ನಿರ್ದೇಶನ ನೀಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೊ ಇದು ಮುನ್ನೂರೈವತ್ತನೇ ಆರ್ಟಿಕಲ್ ಹೇಳ್ತಕ್ಕಂಥದ್ದು ಇನ್ನು ಮುನ್ನೂರ ಐವತ್ತು ಎ ಏನು ಹೇಳ್ತದಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಶಿಕ್ಷಣದ ಪ್ರಾಥಮಿಕ ಘಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ ಅನ್ನೋದು ನೆಕ್ಸ್ಟ್ ಕಲಂ ಮುನ್ನೂರೈವತ್ತೊಂದು ಕಲಂ ಮುನ್ನೂರೈವತ್ತೊಂದು ನೋಡ್ರಿ ಹಿಂದಿ ಭಾಷೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ನಿರ್ದೇಶನವನ್ನು ಯಾವುದಾದ್ರೂ ಕಲಂ ನೀಡುತ್ತೆ ಅಂತ ಹೇಳಿದ್ರೆ ಅದು ಮುನ್ನೂರ ಐವತ್ತೊಂದು ಹಿಂದಿ ಭಾಷೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಟೋಟಲ್ ಈ ನಾಲ್ಕು ಕಲಂಗಳು ಏನು ಹೇಳ್ತಾವಪ್ಪ ಅಂತ ಹೇಳಿದ್ರೆ ಈ ನಾಲ್ಕು ವಿಧಿಗಳು ಏನು ಹೇಳ್ತಾವಪ್ಪ ಅಂತ ಹೇಳಿದ್ರೆ ಅದು ಭಾಷೆಯ ಬಗ್ಗೆನೇ ಹೇಳ್ತಕ್ಕಂಥದ್ದು ಅದರಲ್ಲೂ ಮಾತೃಭಾಷೆಗೆ ಸಂಬಂಧಪಟ್ಟಂಗೆ ಮುನ್ನೂರ ಐವತ್ತು ಎ ಮುನ್ನೂರ ಐವತ್ತು ಎ ಸೊ ರೈಟ್ ಆನ್ಸರ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಎಂಬತಕ್ಕಂಥದ್ದು ನೆಕ್ಸ್ಟು ಅರವತ್ತ ಒಂಬತ್ತನೇ ಪ್ರಶ್ನೆಗೆ ಬರೋಣ ಅರವತ್ತ ಒಂಬತ್ತನೇ ಪ್ರಶ್ನೆಗೆ ಬರೋದನ್ನ ಸಂವಿಧಾನದ ಭಾಗದಲ್ಲಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ನೋಡ್ರಿ ಅಂದರೆ ಈ ಆನ್ಸರ್ ಅದು ಕ್ವಶನನ್ನು ಉದ್ದ ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಆನ್ಸರ್ನೂ ಸಹ ಉದ್ದ ಬೆಳೆಸಿದ್ದಾರೆ ಆದರೆ ಸಿಂಪಲ್ ಆಗಿದೆ ಆನ್ಸರ್ ಸಿಂಪಲ್ ಆಗಿ ಇರ್ತಕ್ಕಂಥದ್ದು ನೋಡ್ರಿ ಅಂದರೆ ಯಾವುದು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಅಂತ ಹೇಳಿದೆ ಹೌದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಭಾರತದ ಸಾರ್ವಭೌಮತ್ವ ಅಂದರೆ ನೋಡಿರಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಸಾಕಾಗುತ್ತೆ ಭಾರತದ ಸಾರ್ವಭೌಮತ್ವ ಐಕ್ಯತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಸಮಗ್ರತೆ ಐಕ್ಯತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯ ಡೆಫಿನೆಟ್ಲಿ ಮತ್ತು ರಕ್ಷಣೆ ಮಾಡೋದು ವ್ಯಕ್ತಿಗಳ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಔನ್ನತ್ಯಕ್ಕಾಗಿ ಅದ್ವಿತೀಯವಾಗಿ ಹೆಣಗುವುದು ಡೆಫಿನೆಟ್ಲಿ ಇದು ಆಗುತ್ತೆ ಇನ್ನು ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ ಇದು ಖಂಡಿತ ಮೂಲಭೂತ ಕರ್ತವ್ಯ ಅಲ್ಲ ಸ್ನೇಹಿತರೆ ಸೊ ಇಲ್ಲಿ ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಅಂತ ಅಂತ ಅಂದಾಗ ಇಲ್ಲಿ ನಾವು ಮೇನ್ ಆಗಿ ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ ಅಂತ ಏನಿದೆಯಲ್ಲ ಇದು ಮೂಲಭೂತ ಕರ್ತವ್ಯ ಅಲ್ಲ ಮೂಲಭೂತ ಕರ್ತವ್ಯ ಅಲ್ಲ ಮೂಲಭೂತ ಕರ್ತವ್ಯ ಅಲ್ಲ ಸೊ ಹಾಗಾಗಿ ಸಿ ಈಸ್ ದ ರೈಟ್ ಆನ್ಸರ್ ಆಮೇಲೆ ಲಾಸ್ಟ್ ಒಂದು ನೋಡ್ಬಿಡೋಣ ಸಂವಿಧಾನಕ್ಕೆ ಅನುವರ್ತಿಸುವುದು ಮತ್ತು ಬದನಾಗಿರುವುದು ಆದರ್ಶಗಳು ಡೆಫಿನೆಟ್ಲಿ ಇದು ಮೂಲಭೂತ ಕರ್ತವ್ಯ ಸೊ ರೈಟ್ ಆನ್ಸರ್ ಈಸ್ ಸಿ ಸಿ ಇಸ್ ದ ರೈಟ್ ಆನ್ಸರ್ ಅಂದರೆ ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯ ಅಲ್ಲ ಮೂಲಭೂತ ಕರ್ತವ್ಯ ಅಲ್ಲ ಎಂತಕ್ಕಂಥದ್ದು ಸೊ ನೆಕ್ಸ್ಟ್ ಅರವತ್ತೊಂಬತ್ತು ಎಪ್ಪತ್ತನೇ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಯಾವುದು ನೋಡೋಣ ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿವೆ ಸರಿಯಾಗಿವೆ ನೋಡಿರಿ ಭಾರತ ಮತ್ತು ಅಮೆರಿಕ ಅಧ್ಯಕ್ಷರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ ನಿಮಗೆ ಸೊ ಹಾಗಿದ್ದಾಗ ಮಾತ್ರ ಇದನ್ನು ನಾವು ಟಿಕ್ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಇಲ್ಲಿ ಭಾರತದ ಅಧ್ಯಕ್ಷರ ಅಧಿಕಾರಾವಧಿಯು ಐದು ವರ್ಷಗಳು ಡೆಫಿನೆಟ್ಲಿ ಐದು ವರ್ಷನೇ ಭಾರತ ದೇಶದ ಅಧಿಕಾರ ಸ ಅಧ್ಯಕ್ಷರ ಅಧಿಕಾರಾವಧಿ ಐದು ವರ್ಷ ಅಮೆರಿಕ ಅಧ್ಯಕ್ಷರ ಅಧಿಕಾರಾವಧಿಯು ನಾಲ್ಕು ವರ್ಷ ಹೌದು ಎರಡೂ ಸರಿ ಇದೆ ಈ ಪ ಎರಡು ಪಾಯಿಂಟ್ಗಳು ಸರಿ ಇದೆ ಆಮೇಲೆ ಬಿ ಬರೋಣ ಭಾರತದ ಅಧ್ಯಕ್ಷರು ಹಲವು ಅವಧಿಗೆ ಪುನರ್ ಆಯ್ಕೆಯಾಗಬಹುದು ಹಂಡ್ರೆಡ್ ಪರ್ಸೆಂಟ್ ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರು ಎರಡಕ್ಕಿಂತಲೂ ಹೆಚ್ಚು ಅವಧಿಗೆ ಕಾರ್ಯನಿರ್ವಹಿಸುವಂತಿಲ್ಲ ಓಕೆ ಇಲ್ಲಿ ನೋಡ್ರಿ ಎರಡೂ ಸರಿಯಾಗಿವೆ ಇವೆರಡೂ ಸರಿಯಾಗಿದೆ ಇಲ್ಲಿ ನೋಡ್ರಿ ಭಾರತದ ಅಧ್ಯಕ್ಷರ ಅಧಿಕಾರಾವಧಿ ನಿಮ್ಗೆ ಗೊತ್ತಿದೆ ಐದು ವರ್ಷ ಅನ್ನೋದು ಅಮೆರಿಕ ಅಧ್ಯಕ್ಷರ ಅಧಿಕಾರ ಐದು ವರ್ಷ ನಾಲ್ಕು ವರ್ಷ ಎಂಬತಕ್ಕಂಥದ್ದು ಸೊ ಇಲ್ಲಿ ಅಮೇರ್ ಭಾರತ ದೇಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ರಾಷ್ಟ್ರಪತಿ ಒಬ್ಬ ವ್ಯಕ್ತಿಯು ಎಷ್ಟು ಬಾರಿ ಬೇಕಾದರೂ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗಿ ಬರಬಹುದು ಭಾರತ ದೇಶದಲ್ಲಿ ಆದರೆ ಅಮೆರಿಕಾದಲ್ಲಿ ಹಾಗಿಲ್ಲ ಎರಡು ಅವಧಿಗೆ ಮಾತ್ರ ಅಧ್ಯಕ್ಷ ಹುದ್ದೆಯನ್ನು ಏರ್ಬೌದು ಅಂತಕ್ಕಂಥದ್ದು ಸೊ ಸೊ ಹಾಗಾಗಿ ಇವೆರಡೂ ಸಹ ಸರಿಯಾಗಿವೆ ಇವೆರಡೂ ಸರಿಯಾಗಿರೋದ್ರಿಂದ ಸೊ ನಾವು ಉತ್ತರವನ್ನು ಯಾವುದನ್ನು ಟಿಕ್ ಮಾಡಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ನೋಡಿರಿ ಎರಡೂ ಸರಿಯಾಗಿದೆ ಅಂಥೇಳಿ ಇಲ್ಲಿ ಎ ಮತ್ತು ಬಿ ಎರಡು ಅಂಥೇಳಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಂಥೇಳಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸೊ ಇದಿಷ್ಟು ಅಂಶಗಳು ನಾವು ತಿಳ್ಕೊಬೇಕಾಗಿತ್ತು ಸ್ನೇಹಿತರೆ ಈಗ ತಿಳ್ಕೊಂಡ್ವಿ ಈಗ ತಿಳ್ಕೊಂಡ್ವಿ ಸೊ ಇಷ್ಟೊತ್ತರೆಗೂ ಈಗ ಪಾರ್ಟ್ ಒನ್ ಆಯಿತು ಪಾರ್ಟ್ ಟು ಆಯಿತು ಮತ್ತು ಪಾರ್ಟ್ ತ್ರೀ ಸ್ನೇಹಿತರೆ ಎಪ್ಪತ್ತು ಪ್ರಶ್ನೆಗಳು ಅಂದರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಹಿಡಿದು ಇಲ್ಲೇವರೆಗೂ ಒಟ್ಟು ನಾಲ್ಕೈದು ಕ್ವಶನ್ ಪೇಪರ್ಗಳಲ್ಲಿ ಎಸ್ ಡಿ ಎ ಆಗಿರ್ಬೋದು ಮತ್ತು ಎಫ್ ಡಿ ಎ ಆಗಿರ್ಬೋದು ಎರಡೂ ಎರಡನ್ನೂ ಒಳಗೊಂಡಂತೆ ಇಲ್ಲಿ ಸಂಪೂರ್ಣ ವಿಶ್ಲೇಷಣೆಯನ್ನು ನಾನು ಮಾಡಿದ್ದೇನೆ ಮೂರು ಸೆಷನ್ನಲ್ಲಿ ಸ್ನೇಹಿತರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಆದರೆ ಒಂದು ಹೇಳ್ತೀನಿ ಕೇಳಿ ಕೆಲವರು ಪಾರ್ಟ್ ಒನ್ನನ್ನು ಅಷ್ಟೇ ನೋಡ್ತೀರಿ ಕೆಲವು ಪಾರ್ಟ್ ಒನ್ ಪಾರ್ಟ್ ಟೂ ಎಲ್ಲೋ ಮಿಸ್ ಆಗಿರುತ್ತೆ ಅದನ್ನು ನೋಡೋದಿಲ್ಲ ಪಾರ್ಟ್ ತ್ರೀ ಎಲ್ಲೋ ಮಿಸ್ ಆಗಿರುತ್ತೆ ಅದನ್ನು ನೋಡೋದಿಲ್ಲ ಸ್ನೇಹಿತರೆ ದಯವಿಟ್ಟು ಹೀಗೆ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪಾರ್ಟು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಅಂತ ಹೇಳ್ತೀನಿ ಕ್ವಶನ್ ಪೇಪರ್ ಓದೋದ್ರಿಂದ ಕ್ವಶನ್ ಪೇಪರ್ ನೀವು ವಿಶ್ಲೇಷಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಗೆ ನೀವು ಆನ್ಸರ್ನ ಟಿಕ್ ಮಾಡ್ತೀರಿ ಅದಕ್ಕೆ ನಾನು ಕ್ಲಾಸ್ ರೂಮ್ ಸಿಚುವೇಶನಲ್ಲೂ ಹೇಳ್ತಾ ಇರ್ತೀನಿ ಅಂತ ದಯವಿಟ್ಟು ಒಂದು ಕ್ವಶನ್ಗೆ ನಾಲ್ಕು ಆಪ್ಷನ್ಸ್ಗಳು ಬರ್ತವೆ ಆ ನಾಲ್ಕು ಆಪ್ಷನ್ಸ್ಗಳನ್ನೂ ಸಹ ನೀವು ಆನ್ಸರ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇರ್ತೀನಿ ಆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಈಗ ಈ ಸಂಚಿಕೆಯನ್ನು ಮುಗಿಸೋಂಥ ಸಂದರ್ಭ ಬಂತು ಈಗ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂತಹ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮ್ಮ ಸಂಸ್ಥೆ ದ ಕ್ಲಾಸಿಕ್ಕೇಸ್ ಅಂಡ್ ಎ ಸ್ಟಡಿ ಸರ್ಕಲ್ ವತಿಯಿಂದ ನಾವು ಕೊಡ್ತಾನೆ ಬರ್ತಿದ್ದೀವಿ ಸ್ನೇಹಿತರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬ ಕ್ವಾಲಿಟಿಯಾಗಿರ್ತಕ್ಕಂಥ ವಿಷಯಗಳನ್ನೇ ನಾವು ನಿಮಗೆ ಕೊಡೋಕ್ಕೆ ಇಚ್ಛೆಯನ್ನು ಪಡ್ತೇವೆ ಸೊ ಕೊಡ್ತಾ ಇದ್ದೀವಿ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ್ ಎಸ್ ಉಪರ್ ಸರ್ ಅವರು ನಮಗೆ ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಯಾವತ್ತು ಚಿರವಣಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವಂಥ ಸಂದರ್ಭ ಬಂತು ದಯವಿಟ್ಟು ಮತ್ತೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಕ್ಲಾಸಿಕ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತೆ ನಾನು ಸಿಗ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ಶಿವಕುಮಾರ್ ಚೌಹಾಣ್